पाप आ हुड़गी नम आश्रम बंद तिंगळायतु आ हुड़गिगे यावत्तु मुक्ति सिक्कुतो एनो ಮಹರ್ಷಿಗಳೇ, ನಿಮ್ಮ ಯಜ್ಞ ತಪಸ್ಸಿಗೆ ಮನಸ್ಸೋತು ನಿಮ್ಮ ದರ್ಶನಕ್ಕೆ ಬಂದಿದೆ. ಈ ಮಹಾನ್ ಯಜ್ಞವನ್ನು ಮಾಡಿ ನನ್ನನ್ನು ಬರಮಾಡಿಕೊಂಡ ಕಾರಣವೇನೆಂದು ತಿಳಿಯಬಹುದೇ? ತಂದೆ ಸೃಷ್ಟಿಕರ್ತ, ನಿನಗೆ ತಿಳಿಯದಿರುವ ವಿಷಯವಾದರೂ ಯಾವುದಿದೆ? ಆದರೂ ಈ ಮಹಾನ್ ಯಜ್ಞದ ವಿಷಯವನ್ನು ನನ್ನಿಂದಲೇ ತಿಳಿಯಬೇಕೆಂಬ ಹಂಬಲವೇ? ಮಹರ್ಷಿಗಳೇ, ತಪ್ಪು ತಿಳಿಯಬೇಡಿ. ನಿಮ್ಮ ಯಜ್ಞದಲ್ಲಿ ನನ್ನನ್ನು ಆಹ್ವಾನಿಸುವ ಶಕ್ತಿ ಇದೆ. ಆದರೆ ಆಹ್ವಾನಿಸಿರುವ ಮಹರ್ಷಿಗಳ ಮನಸ್ಸನ್ನು ಅರಿಯುವ ಶಕ್ತಿ ನನ್ನಲ್ಲಿಲ್ಲ. ಸೃಷ್ಟಿಕರ್ತ ನಾನಾದರೂ, ಅದಕ್ಕೆ ಶಕ್ತಿ ತುಂಬುವವರು ನೀವು. ಆದ್ದರಿಂದ ನನ್ನನ್ನು ಬರಮಾಡಿಕೊಂಡ ಕಾರಣವನ್ನು ತಿಳಿಸಿ. ನನ್ನ ಕರ್ತವ್ಯವೇನೆಂದು ಹೇಳಿ. ಏನು ಹೇಳಲಿ ತಂದೆ? ನೀನು ನೋಡುತ್ತಿರುವಂತೆ ಈ ಭೂಮಂಡಲದಲ್ಲಿ ಅನ್ಯಾಯ, ಅನೀತಿ, ಅಧರ್ಮಗಳು ತಾಂಡವಾಡುತ್ತಿವೆ. ಇದು ಹೀಗೆ ಮುಂದುವರಿದರೆ ಪೃಥ್ವಿ ಕೆಲವೇ ದಿನಗಳಲ್ಲಿ ಸರ್ವನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ಸೃಷ್ಟಿಯ ಪ್ರಕೋಪದಿಂದ ಪ್ರಳಯ ಭೂಕಂಪಗಳಾಗಿ ಜಗತ್ತಿನ ಜೀವರಾಶಿಗಳೆಲ್ಲ ಸರ್ವನಾಶದ ಅಂಚಿನಲ್ಲಿದೆ. ನೀನು ಈಗಲಾದರೂ ಕರುಣೆಯನ್ನು ತೋರು. ಮಹರ್ಷಿಗಳೇ, ನಿಮ್ಮ ಈ ಪ್ರಾರ್ಥನೆಯನ್ನು ಕೇಳಿ ನಾನು ಸಂತುಷ್ಟನಾಗಿದ್ದೇನೆ. ಆದರೆ ನಿಮ್ಮ ಈ ಆಸೆ ಕೇವಲ ನನ್ನ ವರಮಾತ್ರದಿಂದ ಸಾಧ್ಯವಾಗಲಾರೆ. ಬೃಹದಾಕಾರದಲ್ಲಿ ಹಬ್ಬಿರುವ ಅನ್ಯಾಯ, ಅನೀತಿ, ಅಧರ್ಮವನ್ನು ಹೋಗಲಾಡಿಸಲು ಒಂದು ದಿವ್ಯಶಕ್ತಿ ಈ ಭೂಮಂಡಲಕ್ಕೆ ಇಳಿದು ಬರಬೇಕು. ಆಗ ಮಾತ್ರ ನಿಮ್ಮ ಈ ಪ್ರಾರ್ಥನೆ ನೆರವೇರಲು ಸಾಧ್ಯ. ಹೇಳುತ್ತಂದೆ, ಆ ದಿವ್ಯ ಶಕ್ತಿ ಈ ಭೂಮಂಡಲಕ್ಕೆ ಬರಲು ನಾನೇನು ಮಾಡಬೇಕು? ನನ್ನಿಡೀ ಜೀವಿತಾವಧಿಯನ್ನು ಪಣವಾಗಿಟ್ಟಾದರೂ ನೀನು ಹೇಳಿದ ಕಾರ್ಯವನ್ನು ನೆರವೇರಿಸುತ್ತೇನೆ. ಮಹರ್ಷಿಗಳೇ, ಆ ದಿವ್ಯ ಶಕ್ತಿ ಇಳಿದು ಬರಲು ನೀವು ಒಂದು ಯಜ್ಞ ಕಾರ್ಯವನ್ನು ಮಾಡಬೇಕು. ಆ ಯಜ್ಞಕ್ಕೆ ಉತ್ತರಾಷಾಢ ನಕ್ಷತ್ರ, ಮಿಥುನ ರಾಶಿ, ಅಮಾವಾಸ್ಯ ದಿನ, ದೇಶೀಯ ಹೊಟ್ಟೆಯಲ್ಲಿ ಹುಟ್ಟಿದ ಹತ್ತೆಂಟು ವರ್ಷ ಪ್ರಾಯದ ಹೆಣ್ಣಿನಿಂದ ಯಜ್ಞಕುಂಡವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಪೌರ್ಣಿಮೆಯ ದಿನ, ರಾಜವಂಶದ ಕುಲದಲ್ಲಿ ಹುಟ್ಟಿದ 21 ವರ್ಷ ಪ್ರಾಯದ ಸಕಲ ಸಂಪರ್ಕಿಸಿದನು ಸದೃಢನೂ ಆದ ಗಂಡಿನಿಂದ ಧ್ರುವ ನಕ್ಷತ್ರದ ದಿಕ್ಕಿನಲ್ಲಿರುವ ಮನುಷ್ಯರಾದರೂ ಸ್ಪರ್ಶಿಸದ ಅಶ್ವಥ ವೃಕ್ಷದ ತಾಯಿ ಬೇರನ್ನು ತರಿಸಿ ಮಡಿಯಿಂದ ಯಜ್ಞಕುಂಡಕ್ಕೆ ಸಮರ್ಪಿಸಿದರೆ ಆ ಜೀವಶಕ್ತಿ ಸಂತೃಪ್ತಿಯಾಗಿ ಈ ಭೂಮಂಡಲಕ್ಕೆ ಇಳಿದು ಬಂದು ನಿಮ್ಮ ಆಸೆಯನ್ನು ನೆರವೇರಿಸಿದರು. ಧನ್ಯೋಸ್. ಭೇಟಿಯಾಗಲು ನಿಮ್ಮ ಆಶ್ರಮದ ಮಹಾದೇವನವರು ನನ್ನನ್ನು ಇಲ್ಲಿಗೆ ಕರೆ ತಂದಿದ್ದಾರೆ. ಕಾರಣ ತಿಳಿಸುವಿರಾ? ಭುವನೇಶ್ವರಿ,
ನಿನ್ನ ಹೆಸರಿಗೆ ತಕ್ಕಂತೆಯೇ ನೀನು ಭುವನೇಶ್ವರಿಯೇ ಆಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನಿಂದ ಈ ಭೂಮಂಡಲವನ್ನು ಕಾಪಾಡುವ ಕಾಲವೂ ಕೂಡಿ ಬಂದಿದೆ. ಏನು ಹೇಳುತ್ತಿದ್ದೀರ ಮಹರ್ಷಿಗಳೇ? ಒಬ್ಬ ವೇಷಿಯ ಮಗಳಾಗಿ ಹುಟ್ಟಿ ದೇಶೀಯ ವಾಟಿಕೆಯನ್ನೇ ಕುಲಕಸಬಾಗಿ ಮಾಡಿಕೊಂಡಿರುವ ನನ್ನಿಂದ ಭೂಮಂಡಲವನ್ನು ರಕ್ಷಿಸಲು ಸಾಧ್ಯವಾಗುತ್ತಾ? ನಿನ್ನನ್ನು ಆ ಕಾರಣಕ್ಕಾಗಿ ಹುಡುಕಿ ಇಷ್ಟು ದೂರ ಕರೆಸಲಿಲ್ಲವಮ್ಮ. ನೀನೊಂದು ಮಹಾನ್ ಅಮೃತಗಳಿಗೆಯಲ್ಲಿ ಜನಿಸಿರುವೆ. ನಿನ್ನಿಂದ ಒಂದು ಯಜ್ಞವನ್ನು ಮಾಡಲು ಆ ಯಜ್ಞಕುಂಡವನ್ನು ನಿನ್ನ ಕೈಯಾರ ಪ್ರತಿಷ್ಠಾಪಿಸಬೇಕಾಗಿದೆ. ಅಲ್ಲಿಯವರೆಗೂ ನೀನು ನಮ್ಮ ಆಶ್ರಮದಲ್ಲಿಯೇ ಇರು. ತಮ್ಮ ಚಿತ್ತ ಮಹರ್ಷಿಗಳೇ, ಆ ದಿನಕ್ಕೋಸ್ಕರ ಕಾಯುತ್ತಿರು. ನಮಸ್ಕಾರ ಮಹರ್ಷಿಗಳೇ. ಈಕೆಯನ್ನು ಕರೆದುಕೊಂಡು ಹೋಗು ರುದ್ರಾಮಣಿ. ಇಷ್ಟಾರ್ಥ ಸಿದ್ಧಿಯಸ್ತು. ಭುವನೇಶ್ವರಿ, ವಂದನೆಗಳು ಮಹರ್ಷಿಗಳೇ. ಆಯುಷ್ಮಾನ್ ಭುವನೇಶ್ವರಿ, ನಿನ್ನ ವೇದನೆಗಳು ನನಗೆ ಅರ್ಥವಾಗುತ್ತದಮ್ಮ. ನಿನ್ನ ಮನಸ್ಸನ್ನು ಕೆಲ ದಿವಸ ಹಿಡಿತದಲ್ಲಿಟ್ಟುಕೊ. ಯಜ್ಞ ಕಾರ್ಯವು ಸದ್ಯದಲ್ಲಿಯೇ ನೆರವೇರುತ್ತದೆ. ನಿನ್ನೊಂದಿಗೆ ಸಹಕರಿಸಲು ನನ್ನ ಶಿಷ್ಯಂದಿರು ಮಹಾನ್ ಪುರುಷ ಜನಕರಾಜನನ್ನು ಕರೆದುಕೊಂಡು ಬರುತ್ತಿದ್ದಾರೆ. ನೀನು ಹೋಗಿ ನಿನ್ನ ಕುಟೀರದಲ್ಲಿ ವಿರಮಿಸಬಹುದು. ಆಗಲಿ.
ಘನಕರುಣ ಸಂಭೋ ಸದಾ ಶಿವ ಮಹೇಶ್ವರ ಶಂಕರ್ ಬಂ 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 ಶಂಕರ್ ಬಂ 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 ಶಂಕರ್ ಬಂ 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 ಶಿಷ್ಯ ಶಿಷ್ಯ ಗುರುಗಳು ಯಾವಾಗಲೂ ನನ್ನ ಮುನಿ ಮುನಿ ಅಂತ ಪ್ರೀತಿ ವಾತ್ಸಲ್ಯದಿಂದ ಕರೀತಾರೆ ಯಾಕೆ ಗೊತ್ತಾ ಯಾಕೆ ಯಾಕೆ ಅಂದ್ರೆ ನಾನು ನಿನಗಿಂತ ಒಂದು ಕ್ಷಣ ಮುಂಚಿತವಾಗಿ ಅವರ ಆಶ್ರಮಕ್ಕೆ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದೆ ಅದಕ್ಕೆ ನನ್ನ ಮುನಿ ಮುನಿ ಅಂತ ಕರೀತಾರೆ ಮತ್ತೆ ನಾನು ನೀನು ಒಂದು ಕ್ಷಣ ತಡವಾಗಿ ಬಂದೆ ಅದಕ್ಕೆ ನೀನ್ ನನ್ನ ಗುರು ಗುರು ಅಂತಾನೆ ಸಂಬೋಧಿಸಬೇಕು ಅಂದರೆ ನೀನು ಗುರು ನಾನು ಶಿಷ್ಯ ಅಯ್ಯೋ ಅಜ್ಞಾನಿಯೇ ಅಜ್ಞಾನಿಯೇ ದೇವ ಮಂದಿರಕ್ಕೆ ಗುರು ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲಾಫಲಗಳು ಸಿಕ್ಕೇ ಸಿಕ್ಕುತ್ತದೆ ಹೌದೇ ಅಂದಾಗಿ ಶಿಷ್ಯ ನನಗೊಂದು ಅನುಮಾನ ಅದೇನು ಹೇಳ ಅನುಮಾನನ ಹೌದು ನಿನಗೆ ನಾನು ಶಿಷ್ಯನು ನನಗೆ ನೀನು ಶಿಷ್ಯನು ಮರದಿಂದ ಬೀಜವು ಬೀಜದಿಂದ ಮರವು ಮೊದಲು ಅದನ್ನು ತಿಳಿಸು ಉತ್ತರ ನಿನಗೇ ಸಿಗುವುದು ನೀನು ನನಗೆ ಶಿಷ್ಯನು ನಾನು ನಿನಗೆ ಶಿಷ್ಯನು ಅಂತ ಮರದಿಂದ ಬೀಜವು ಬೀಜದಿಂದ ಮರವು ಅಲ್ಲಿ ನೋಡು ಶಿಷ್ಯ ಏನು ಜನಕ ರಾಜ ಯಾವುದೋ ಸುಂದರ ಲೋಕದಲ್ಲಿ ಸಂಚರಿಸುತ್ತಿರುವಂತಿದೆಯಲ್ಲ ಏನಿಲ್ಲ ಗಂಧರ್ವಕ್ಕೆ ನೀನು ಮೀರಿಸುವಂತಹ ರೂಪವತಿಯೊಬ್ಬಳು ನನಗೆ ಈ ಹೂವನ್ನು ತರಲು ಹೇಳಿ ಮಂಗಮಯವಾದಳು ಅಯ್ಯೋ ಜನಕ ರಾಜ ನಮ್ಮಂತ ಅಖಂಡ ಬ್ರಹ್ಮಚಾರಿಗಳು ವಾಸಿಸುವ ಇಂಥ ತಪೋವನದಲ್ಲಿ ಗಂಧರ್ವ ಕನ್ಯೆ ಹೌದು ಸುಂದರಿ ಲಲನಾಮಣಿ ಚಿಂತಿಸಬೇಡ ಜನಕ ರಾಜ ಆ ಸುಂದರಿ ನಮ್ಮ ಕೈಗೆ ಸಿಕ್ಕಿದರೆ ಅವಳನ್ನು ಇವನ ಅಖಂಡ ಬ್ರಹ್ಮಚಾರ್ಯನೆಲ್ಲ ಖಂಡ ತುಂಡ ಮಾಡಿ ಹೊರಗೆ ಬಿಸಾಕ್ಬಿಡ್ತಾನೆ ಶಿಷ್ಯ ಮುಚ್ಚಬಾಯಿ ಯಾಕೆ ಹೊಟ್ಟುಬಿಡ್ತೀಯ ನೋಡು ನೀನೇನ್ ಮಾಡ ಹಾಗಿಲ್ಲ ಗುರುಗಳಿಗೆ ನಿನಗಿಂತ ಒಂದು ಕ್ಷಣದ ಮುಂಚೆ ನಾ ನಮಸ್ಕಾರ ಮಾಡಿ ನಾನೇ ಹಿರಿಯ ಶಿಷ್ಯ ಅನ್ಸ್ಕೊಂಡಿದ್ದೀನಿ ಅಲ್ಲ ನಿಮ್ಮ ನಿಮ್ಮ ಜಗಳದಲ್ಲಿ ನನ್ನ ರೂಪತಿ ಬಗ್ಗೆ ಚಿಂತಿಸಬೇಡ ಜನಕ ರಾಜ ಆ ಸುಂದರಾಂಗಿ ನಿನ್ನನ್ನು ಪುನಃ ಭೇಟಿಯಾಗಲು ಇಲ್ಲಿಗೆ ಬಂದೆ ಬರುವಳು ಒಂದು ಪಕ್ಷ ಬರಲಿಲ್ಲವೆಂದರೆ ಈ ಭೂಗರ್ಭದಲ್ಲಿ ಎಲ್ಲೆಡೆಗೆದ್ರು ಅತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಳ ಭೂಲೋಕ ಭೂವಲ್ಲೋಕ ಸುವಲ್ಲೋಕ ಜನವಲ್ಲೋಕ ಮಹಾಲೋಕ ಸತ್ಯಲೋಕ ಆಲೋಕ ಈ ಲೋಕ ನಾಕ ನರಕ ಸಾಕ ಬೇಕ ಸದ್ಯಕ್ಕೆ ಸಾಕು ಅವಳೆಲ್ಲೇ ಇರಲಿ ಅವಳಂತಳದಲ್ಲಿ ಅಡಗಿರುವ ವಿಷಯಗಳನ್ನು ಹೆಕ್ಕಿ ತರದಿದ್ದರೆ ನಾನು ಗುರುಗಳ ಪರಮಾಪ್ತ ಶಿಷ್ಯ ವ್ಯಾಮೋಹಿಯೇ ಅಲ್ಲ ಹಿಡಿತಾನೆ ಕಂಡು ಹಿಡಿತಾನೆ ಇವನು ಭೂಮಿ ಬಾರ ಅನ್ನಕ್ಕೆ ದಂಡ ಇವನು ಮಹಾರಾಜ ನಡೆ ಜನಕರಾಜ ನಡೆ ನಡೆ ಮಹಾರಾಜ ಜನಕರಾಜ ಬಾಂಬಂಬಂಬಂಬಂಬಂ ಘನಕರುಣ ಶಂಕರ್ ಬಂ 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 ಶಂಕರ್ ಬಂ 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 ಶಂಕರ್ ಬಂ 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 ನೀವು ನಡೀರಿ ಗುರುಗಳೇ ಆ ಜನಕರಾಜನನ್ನು ಬಹಳ ಜಾಗರೂಕತೆಯಾಗಿ ಇಲ್ಲಿಗೆ ಕರೆತಂದಿದ್ದೇನೆ ಅವನ ಅಪ್ಪನೆ ಅಲ್ಲ ಗುರುಗಳೇ ಅವನ್ ಕರೆತರೋದಕ್ಕೆ ನಾನು ಕಷ್ಟಪಟ್ಟಿದ್ದೀನಿ ಶಿಷ್ಯಂದಿರೆ ಏನಿದು ಬಾಲ್ಯ ಬುದ್ಧಿ ನೀವು ಸಾಮಾನ್ಯ ಮನುಷ್ಯರಲ್ಲ ಅಷ್ಟ ದಿಕ್ಪಾಲಕರನ್ನು ಕರೆತರುವ ಸಾಮರ್ಥ್ಯವುಳ್ಳವರು ನೆನಪಿರಲಿ ಮೊದಲು ಆ ಜನಕರಾಜನಿಗೆ ಭೋಜನದ ವ್ಯವಸ್ಥೆ ಮಾಡಿರಿ
ನಂತರ ನನ್ನನ್ನು ಭೇಟಿಯಾಗಲು ಹೇಳಿ. ಮಹದಾಜ್ಞೆ. ಬಂ 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 ಭವತರಣ ಕರಣಕರಣ ಸಂಭೋಷ ಶಿವ ಮಹೇಶ್ವರ. ಎಂತಹ ಸೌಂದರ್ಯವತಿ ಮಾಯವಾದ ಗಂಧರ್ವ ಕನ್ಯೆ ನನ್ನ ಕಣ್ಣಿದ್ರಿನಲ್ಲೇ ನಂಬಲು ಸಾಧ್ಯವೇ ಆಗುತ್ತಿಲ್ಲ. ಅಂದರೆ ನೀನು ಈ ಆಶ್ರಮದ ಗಿಳಿಯೇ? ಆಹಾ, ಎಂತಹ ಪುಣ್ಯವತಿ ನೀನು! ಇಂತಹ ಮಹಾನುಭಾವರ ಹೊಟ್ಟೆಯಲ್ಲಿ ಜನಿಸಿದ ನೀನು ನಿಜಕ್ಕೂ ಭಾಗ್ಯವತಿಯೇ ಹೌದು. ನಾನು ಈ ಆಶ್ರಮದವಳಲ್ಲ, ಮಹರ್ಷಿಗಳು ನನ್ನನ್ನು ಒಂದು ಕೆಲಸಕ್ಕಾಗಿ ಕರೆತಂದಿದ್ದಾರೆ. ಅದು ಸರಿ, ನೀವು ಆ ಹೂತೋಟದಲ್ಲಿ ಕಂಡವರು ನನ್ನನ್ನು ಇಲ್ಲಿಗೆ ಹುಡುಕಿಕೊಂಡು ಬಂದಿದ್ದೀರಲ್ಲ. ಹೌದು, ನಿನ್ನ ಸೆಳೆತವೇ ಆಗಿದೆ ಸುಂದರಿ. ಆಶ್ರಮದ ಗುರುಗಳು ನನ್ನನ್ನು ಇಲ್ಲಿಗೆ ಕರೆಸಿದ್ದಾರೆ, ಅವರನ್ನು ಕಾಣಲು ನಾನು ಇಲ್ಲಿಗೆ ಬಂದೆ. ಏಕೋ ಏನು, ಯಾವುದೋ ಯಾವುದೋ ಜನ್ಮದ ನಂಟು ಎನ್ನುವಂತೆ ನಾನು ಇಲ್ಲಿಗೆ ಬಂದೆ. ನಿನ್ನನ್ನು ನೋಡಿ ನಾನು ಬಹುಧನ್ಯನಾದೆ. ಕಡೆಗೂ ನೀ ನನ್ನ ಕಣ್ಣಿಗೆ ಬಿದ್ದೆ. ಆಹಾ, ನಾನೆಂಥ ಅದೃಷ್ಟಶಾಲಿ! ಬಾ ನನ್ನ ಆಶಾ ಸುಂದರಿ. ಯಾವುದೋ ಅನುಬಂಧ ಕಾಡಿದ ಹಾಗಾಯಿತು. ಈ ನಿಮ್ಮ ಸ್ಪರ್ಶದಿಂದ ನಾನು ಪುಳಕಿತಗೊಂಡೆ. ನನ್ನ ಭಾಗ್ಯ, ನೀವು ನನ್ನೆದುರು ಬಂದು ನಿಂತಿದ್ದೀರಾ. ನಿಮ್ಮನ್ನು ಹೀಗೆಯೇ ನೋಡುತ್ತಾ ಇರುವ ನನಗೂ ಹಾಗೆ ಅನಿಸುತ್ತಿದೆ ಸುಂದರಿ. ಸುಂದರಿ, ಸುಂದರಿ. ಶಾಂತಂ ಪಾಪಂ, ಶಾಂತಂ ಪಾಪಂ. ಕೆಲವು ಪ್ರೇಮಿಗಳೇ, ಇದು ಪ್ರೇಮಿಗಳು ವಿಹರಿಸುವ ಪ್ರೇಮಶಾಲೆಯಲ್ಲ, ಮಹಾನ್ ತಪಸ್ವಿಗಳು ನೆಲೆಸಿರುವಂತಹ ತಪೋವನ. ಸಾಕು ಸಾಕು, ಮೊದಲು ನಿಮ್ಮ ಕನಸಿನ ಲೋಕದಿಂದ ಹೊರಬನ್ನಿ. ಯಾರೀ ಭೂಲೋಕದ ಅಪ್ರತಿಮ ಸುಂದರಿ? ಅದನ್ನು ನಮ್ಮ ಗುರುಗಳು ಎಲ್ಲವನ್ನು ಬಿಡಿಸಿ ಹೇಳುತ್ತಾರೆ. ಮೊದಲು ನೀನು ನಡೆ. ಹಾಗಾದರೆ ಗುರುಗಳ ಬಳಿಗೆ ಹೋಗೋಣ. ನೋಡಿ, ಮೊದಲು ಭೋಜನವನ್ನು ಸ್ವೀಕರಿಸಿ, ನಂತರ ಗುರುಗಳ ದರ್ಶನ ಮಾಡಿಸುತ್ತೇವೆ. ನಡೆ. ನಮಸ್ಕಾರ ಗುರುಗಳೇ. ಅಂದ ಹಾಗೆ ಶಿಷ್ಯ, ಗುರುಗಳು ಎಲ್ಲಿದ್ದಾರೆ? ಮಹರ್ಷಿಗಳು ಅಶ್ವಥ ವೃಕ್ಷದ ಬಳಿ ಧ್ಯಾನದಲ್ಲಿ ಕುಳಿತಿದ್ದಾರೆ. ಹಾಗಾದ್ರೆ ನಾವು ಬರುತ್ತಿರುವ ವಿಷಯವನ್ನು ತಿಳಿಸು. ನಡೆ, ಬನ್ನಿ ಬನ್ನಿ ಬನ್ನಿ. ಹೀಗೆ ಬನ್ನಿ. ನಮ್ಮ ಅತಿಥಿಗಳಿಗೆ ಸತ್ಕಾರ ಮಾಡಿದೆಯಾ? ಅತಿಥಿಗಳ ಭೋಜನವಾಯಿತು ಗುರುಗಳೇ. ಅವರು ನಿಮ್ಮ ದರ್ಶನ ಪಡೆಯಲು ಮುನಿವರ್ಯ ಸ್ವಾಮಿಗಳೊಂದಿಗೆ ಬರುತ್ತಿದ್ದಾರೆ. ವಂದನೆಗಳು ಪೂಜ್ಯರೇ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಸಾಮಾನ್ಯನಾದ ನನ್ನನ್ನು ಇಷ್ಟು ದೂರ ಕರೆಸಿದ ಕಾರಣವೇನೆಂದು ತಿಳಿಯಬಹುದೇ? ನಮ್ಮ ದರ್ಶನವನ್ನು ಪಡೆದ ಮಾತ್ರಕ್ಕೆ ನಿಮ್ಮ ಜೀವನ ಸಾರ್ಥಕವಾಗದು ಕುಮಾರ. ನಿಮ್ಮ ಆಗಮನದಿಂದ ನಮ್ಮ ಜೀವನ ಸಾರ್ಥಕವಾಗುವುದರ ಜೊತೆಗೆ ಈ ಭೂಮಂಡಲ ವಿನಾಶದ ಅಂಚಿನಿಂದ ಮುಕ್ತಿ ಪಡೆಯುವ ಕಾಲ ಸನ್ನಿಹಿತವಾಗಿದೆ. ಮಹರ್ಷಿಗಳೇ, ನನಗೆ ನಿಮ್ಮ ಮಾತಿನ ಅರ್ಥ ತಿಳಿಯುತ್ತಿಲ್ಲ. ಕುಮಾರ, ಈ ಭೂಮಂಡಲದಲ್ಲಿ ತುಂಬಿರುವ ಅನ್ಯಾಯ ಅಧರ್ಮವನ್ನು ನಿವಾರಿಸಿ ಈ ಭೂಮಂಡಲವನ್ನು ಪ್ರಳಯದಿಂದ ರಕ್ಷಿಸಲು ನಾನು ಈ ಸೃಷ್ಟಿಯನ್ನು ಕುರಿತು ಒಂದು ಯಜ್ಞ ಕಾರ್ಯವನ್ನು ಕೈಗೊಂಡಿದ್ದೆ. ಆ ಯಜ್ಞ ದೀಕ್ಷೆಯಂತೆ ನಮ್ಮ ಈ ಯಜ್ಞ ಕಾರ್ಯಕ್ಕೆ ನಿಮ್ಮ ಸಹಾಯವನ್ನು ಅಪೇಕ್ಷಿಸಿ ನಿಮ್ಮನ್ನು ಬರಮಾಡಿಕೊಂಡಿದ್ದೇನೆ. ನನಗೆ ನಂಬಲು ಆಗುತ್ತಿಲ್ಲ ಮಹರ್ಷಿಗಳೇ. ಈ ಭೂಮಂಡಲವನ್ನು ರಕ್ಷಿಸುವುದು ನನ್ನಂತಹ ಕೀಡು ವೃತ್ತಿಯ ಹೆಣ್ಣಿನಿಂದ ಸಾಧ್ಯವೇ? ಇದು ನಿಜವೇ ಆಗಿದ್ದರೆ ನಾನೆಂತಹ ಅದೃಷ್ಟವಂತೆ. ಹೌದು ಮಹರ್ಷಿಗಳೇ, ನಾವು ನಿಮ್ಮ ಯಜ್ಞ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡ ಬಯಸುತ್ತೇವೆ. ಕಾಯ ವಾಚ ಮನಸ ನಿಮ್ಮ ಕಾರ್ಯವನ್ನು ನೆರವೇರಿಸಿಕೊಡುತ್ತೇವೆ.
ನಿಮ್ಮ ಈ ನುಡಿಯಿಂದ ನನ್ನ ಮನಸ್ಸು ಹರ್ಷಿತಗೊಂಡಿದೆ. ನೀವಿಬ್ಬರು ಚಿರಕಾಲ ಸುಖವಾಗಿ ಬಾಳಿ. ಹೋಗಿ ವಿಶ್ರಮಿಸಿಕೊಳ್ಳಿ. ಮುಂದಿನ ಕಾರ್ಯಕ್ರಮವನ್ನು ಎಂದು ಪ್ರಾರಂಭಿಸಬೇಕೆಂದು ನಾನು ನಿಮಗೆ ಹೇಳಿ ಕಳುಹಿಸುತ್ತೇನೆ. ನಂಬಲೇ ಆಗುತ್ತಿಲ್ಲವಲ್ಲ, ಏನಿದು ಭುವನ? ನಿಜ ರಾಜ, ನಿಮ್ಮನ್ನು ಬಿಟ್ಟಿರಲು ಆಗುತ್ತಿಲ್ಲ. ಹೇಳಲಾರದ ಯಾವುದೋ ವೇದನೆ ನನ್ನನ್ನು ಕಾಡುತ್ತಿದೆ. ನಿಮ್ಮ ಪ್ರೀತಿಯ ಪಂಜರದಲ್ಲಿ ಬಂಧಿಯಾಗಿದ್ದೇನೆ. ನನ್ನ ಪ್ರೀತಿಯನ್ನು ಸ್ವೀಕರಿಸು. ಭುವನ, ಭುವನ, ಇದು ನನ್ನ ಭಾಗ್ಯ ಭುವನ. ಮೊದಲ ನೋಟಕ್ಕೆ ನಾನು ನಿನ್ನ ಪ್ರೀತಿಯ ಗುಲಾಮನಾದೆ. ನನ್ನ ಕನಸಿನ ಕನ್ಯೆ ನೀನು, ನನ್ನ ಪ್ರೇಮ ಪುತ್ಥಳಿ. ಹೌದು ರಾಜ, ಆ ದೇವರು ನಮ್ಮನ್ನು ಈ ರೀತಿಯಲ್ಲಿ ಒಂದುಗೂಡಿಸಿದ್ದಾರೆ. ನಮ್ಮ ಸಂಬಂಧ ಜನ್ಮ ಜನ್ಮದಲ್ಲೂ ಹೀಗೆ ಉಳಿಯಲಿ. ನಮ್ಮಿಬ್ಬರ ಪ್ರೀತಿ ಕಾಮದ ಹಂತವನ್ನು ದಾಟುವಂತಿದೆ. ಬೇಡ, ಹೋಗು, ಹೊರಡು. ಚಿಂತೆ ಬೇಡ ರಾಜ, ಪ್ರೀತಿಯ ಇನ್ನೊಂದು ಮುಖ ಕಾಮ ತಾನೆ. ನನ್ನಿಂದ ಈ ವಿರಹ ವೇದನೆ ತಡೆಯಲು ಆಗುತ್ತಿಲ್ಲ. ನನ್ನ ಕಾಮಾಜ್ಞೆಯನ್ನು ಆರಿಸಿ ನಿನ್ನವಳನ್ನಾಗಿ ಮಾಡಿಕೋ. ಬೇಡ, 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 ಬೇಡ. ಭುವನ, ಭುವನ, ನನ್ನ ಮಾತು ಕೇಳು. ಭುವನ, ಬೇಡ. ಭುವನ, ಆಯ್ತು, ನಾನು ನಿನ್ನ ಅಂತರಾಳವನ್ನು ಬಲ್ಲೆ. ಆದರೆ ಒಂದು ಮಾತು ಮರೆಯದಿರು, ನಾವಿಬ್ಬರು ಸ್ವಲ್ಪ ದುಡುಕಿದರೂ ಮಹರ್ಷಿಗಳ ಯಜ್ಞದ ಫಲ ಸುಟ್ಟು ಹೋದಿತು. ನಮ್ಮಿಬ್ಬರಿಂದ ಮಹಾಪರಾಧವಾದಂತಾಗುತ್ತದೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯನ್ನು ಹಿಡಿದಿಟ್ಟುಕೋ ಚಿನ್ನ. ನಾಳೆ ಮಹರ್ಷಿಗಳು ನಮ್ಮಿಬ್ಬರಿಗೂ ವಿವಾಹ ಮಾಡಿಸುತ್ತಾರೆ. ನಾವು ಎಲ್ಲರಂತೆ ದಾಂಪತ್ಯ ಸುಖ ಅನುಭವಿಸೋಣ. ಈಗ ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ತಪ್ಪಿತು ಮಹರ್ಷಿಗಳೇ, ನಮ್ಮಲ್ಲಿ ಈ ಕೆಟ್ಟ ಭಾವನೆ ಬಂದಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸಿ. ನಿಮ್ಮ ಯಜ್ಞ ದೀಕ್ಷೆಯಲ್ಲಿ ನಮಗೆ ಪಾಲು ಕೊಡಿ. ಭುವನ, ನೀನು ಬರಿಯ ಭುವನ ಅಲ್ಲ, ಭುವನ ಲೋಕ ಸುಂದರಿ, ಭುವನ ಲೋಕ ಸುಂದರಿ, ಭುವನ ಲೋಕ ಸುಂದರಿ. ಬರುವ ಪೌರ್ಣಮಿಯ ದಿವಸ ಒಂದು ಮಹಾನ್ ಸಿದ್ಧಿಯೋಗವಿದೆ. ಆ ದಿವಸ ಬೆಳಗ್ಗೆ ಯಜ್ಞ ಕಾರ್ಯವನ್ನು ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ. ಆದುದರಿಂದ ನೀನು ಧ್ರುವ ನಕ್ಷತ್ರದ ದಿಕ್ಕಿನಲ್ಲಿರುವ ಮನುಷ್ಯರಾರು ಸ್ಪರ್ಶಿಸದ ಅಶ್ವಥ ವೃಕ್ಷದ ಮೂಲ ಬೇರನ್ನು ತರಲು ಹೊರಡಬೇಕು. ಮಹರ್ಷಿಗಳೇ, ಅಶ್ವಥ ವೃಕ್ಷದ ಮೂಲ ಬೇರಿನ ಬಗ್ಗೆ ತಾವೊಮ್ಮೆ ತಿಳಿಸಿದರೆ. ನಿನ್ನ ಮಾರ್ಗದರ್ಶನಕ್ಕೆ ನಮ್ಮ ಶಿಷ್ಯಂದಿರಿರುತ್ತಾರೆ. ಆದರೆ ಒಂದು ಮಾತು, ಅದನ್ನು ಚೆನ್ನಾಗಿ ನೆನಪಿಟ್ಟುಕೋ. ಆ ಪವಿತ್ರವಾದ ಬೇರನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಮುಟ್ಟಿಸಬಾರದು. ನನ್ನ ಮೊದಲು ಮಾಡಿ, ಅದಕ್ಕೆ ಭೂಸ್ಪರ್ಶವಂತೂ ಆಗಲೇಬಾರದು. ಎಚ್ಚರಿಕೆ. ಹಾಗೆಯೇ ಆಗಲಿ ಮಹರ್ಷಿಗಳೇ, ನಾಳೆ ಮುಂಜಾನೆಯೇ ನಮ್ಮ ಪ್ರಯಾಣವನ್ನು ನಾವು ಪ್ರಾರಂಭಿಸುತ್ತೇವೆ. ಕುಮಾರ, ಬಾಯ್. ಆ ಅಶ್ವಥ ವೃಕ್ಷದ ಸುತ್ತಲೂ ಗಂಧರ್ವರ ಕಾವಲಿರುತ್ತದೆ.
ಅಲ್ಲಿ ನಿನಗೆ ಯಾವುದೇ ರೀತಿಯ ಅಪಾಯವಾಗದಿರಲಿ ಎಂದು ಒಂದು ಶಕ್ತಿಯ ತಾಯತವನ್ನು ಸಿದ್ಧಪಡಿಸಿದ್ದೇನೆ. ಇದನ್ನು ನಿನ್ನ ಬಲತೋಳಿನಲ್ಲಿ ಕಟ್ಟುತ್ತೇನೆ. ಬಾ. ನನಗೇಕೋ ಭಯವಾಗುತ್ತಿದೆ ರಾಜ. ನೀವು ಬೇರು ತರಲು ಕಾಡಿಗೆ ಹೋದಾಗ ನಿಮಗೆ ಏನಾಗುತ್ತದೋ ಎಂದು ನನ್ನ ಮನ ಮಿಡಿಯುತ್ತಿದೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರೆ. ನನ್ನನ್ನು ಕರೆದುಕೊಂಡು ಹೋಗಿ. ನೀನು ಅಲ್ಲಿಗೆ ಬರುವುದು ಕಷ್ಟ ಸಾಧ್ಯವಾದ ಕೆಲಸ. ಏಕೆಂದರೆ ಮಹರ್ಷಿಗಳು ಹೇಳಿರುವ ಪ್ರಕಾರ ಅಲ್ಲಿ ಗಂಧರ್ವರು ಕಾವಲು ಕಾಯುತ್ತಿರುತ್ತಾರೆ. ಅದು ಅಲ್ಲದೆ ಈ ತಾಯತವನ್ನು ಧರಿಸಿದವರು ಮಾತ್ರ ಅಲ್ಲಿಗೆ ಹೋಗಬಹುದೇ ಹೊರತು ಬೇರೆಯವರು ಹೋಗಲು ಸಾಧ್ಯವಿಲ್ಲ. ನೀನೇಕೆ ಚಿಂತಿಸುತ್ತಿರುವೆ? ನಾನು ಹೋಗಿ ಆ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದು ಮತ್ತೆ ನಿನ್ನನ್ನು ಸೇರುವೆ ಪ್ರಿಯೆ. ಹಾಗಲ್ಲ ರಾಜ, ನೀವು ನನ್ನನ್ನೇ ವಿವಾಹವಾಗುತ್ತೀರೋ ಅಥವಾ ಯಜ್ಞ ಮುಗಿದ ಕೂಡಲೇ ನನ್ನನ್ನು ಬಿಟ್ಟು ಹೋಗುತ್ತೀರೇನೋ ಎಂದು ನನಗೆ ತುಂಬಾ ಭಯವಾಗುತ್ತದೆ. ಏಕೆ ನಿನ್ನ ಕಣ್ಣಲ್ಲಿ ನೀರು? ನಿನಗೆ ನನ್ನ ಮಾತಿನಲ್ಲೇ ಅನುಮಾನವೇ? ನೋಡು, ಕಾರ್ಯವಾದೊಡನೆ ನಾನು ಮತ್ತೆ ಬಂದು ನಿನ್ನನ್ನು ವಿವಾಹವಾಗುತ್ತೇನೆ. ಇಂತಹ ದಂತದ ಗೊಂಬೆಯನ್ನು ಬಿಟ್ಟು ದೂರ ಹೋಗುವುದೇ ಅದು ಕಷ್ಟದ ಕೆಲಸ. ಹಾಗಾದರೆ ನಿಮಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇರುವುದಾದಲ್ಲಿ ನನ್ನನ್ನು ವಿವಾಹವಾಗಿ ಈ ಬೇರನ್ನು ತರಲು ಹೋಗಿ. ಭುವನೇಶ್ವರಿ, ಅಷ್ಟೊಂದು ಆತುರವಾದರೂ ಏಕೆ? ದಯವಿಟ್ಟು ನನ್ನ ಆಸೆ ನೆರವೇರಿಸಿ. ಈ ವೇಷಿಗೊಂದು ಬಾಳು ಕೊಡಿ. ಇನ್ನೇನನ್ನು ನಾನು ನಿಮ್ಮಲ್ಲಿ ಕೇಳುವುದಿಲ್ಲ. ಪ್ರಿಯೆ, ಏಕಿಂತಹ ಆಲೋಚನೆಗಳು? ನನ್ನನ್ನು ಮೋಸಗಾರನೆಂದು ತಿಳಿದಿರುವೆಯಾ? ನೋಡು, ಸಮಾಧಾನ ಮಾಡಿಕೊ. ನಾನೀಗಲೇ ಮಹರ್ಷಿಗಳ ಬಳಿಗೆ ಹೋಗಿ ನಮ್ಮ ವಿಷಯವೆಲ್ಲವನ್ನೂ ತಿಳಿಸಿ ಅವರಿಂದ ಒಪ್ಪಿಗೆ ಪಡೆಯುತ್ತೇನೆ. ಆ ನಂತರ ನಿನ್ನನ್ನು ವಿವಾಹವಾಗುತ್ತೇನೆ. ಇವನೊಬ್ಬ ಶಿಷ್ಯ, ನಮ್ಮ ಆಶ್ರಮದಲ್ಲಿ ತಿಂದು ತಿಂದು ಒಳ್ಳೆ ಗೂಳಿಯ ಹಾಗೆ ಬೆಳೆದಿದ್ದಾನೆ. ಗೂಳಿ ಅಲ್ವೋ ಶಿಷ್ಯ, ಸಿಂಹ ಸಿಂಹ. ನಡೆ ನಡೆ ಬರ್ತೀನಿ. ಅಂದ ಹಾಗೆ ಶಿಷ್ಯ, ನನಗೊಂದು ಅನುಮಾನ. ಇಲ್ಲೋ ಅನುಮಾನ ಪ್ರಾರಂಭ ಆಯ್ತಾ? ಈ ಮೋಕ್ಷ ಸಿಗಬೇಕಾದ್ರೆ ಏನು ಮಾಡಬೇಕು? ಕಪಾಳ ಮೋಕ್ಷ ಆಗ್ಬೇಕು. ಇದಕ್ಕೆ ನನಗೆ ಹೇಳುವುದು ಏನಂತ? ಶುದ್ಧ ಅವಿವೇಕಿ ತರಲೆ ಸ್ವಾಮಿ ಅಂತ. ಕೋಪ ಮಾಡ್ಕೋಬೇಡ. ಈಗ ನಿನ್ನ ಹೆಸರೇನು? ನನ್ನ ಹೆಸರು ವ್ಯಾಮೋಹಿ. ವ್ಯಾಮೋಹಿ ಅಂತ ಅಲ್ಲೇ ಗೊತ್ತಾಗುತ್ತದೆ ನೀನು ಹೆಸರಿಗೆ ತಕ್ಕಂತೆ ನೀನು ಆಸೆಯ ಆಗರ. ನಾನು ಆಸೆಯ ಆಗರ ಅಂದರೆ ನೀನು? ನಾನು ವಿದ್ಯಾ ಸಾಗರ. ಅದಕ್ಕೆ ನನಗೆ ಗುರುಗಳು ಮುನಿ ಮುನಿ ಅಂತ ಹೆಸರಿಟ್ಟಿದ್ದಾರೆ. ನೀನು ವಿದ್ಯಾಸಾಗರ, ನಿನಗೆ ಗುರುಗಳು ಮುನಿ ಮುನಿ ಅಂತ ಕರೀತಾರ ಅಲ್ಲ? ಅವಿವೇಕಿ, ಹಾಗಾದ್ರೆ ನೀನು ವಿದ್ಯಾಸಾಗರನಾದರೆ ನಾನೊಂದು ಸಾಂಕೇತಿಕ ರೂಪದಲ್ಲಿ ಒಂದು ವಿಷಯವನ್ನು ಕೇಳುತ್ತೇನೆ, ಅದನ್ನು ಬಿಡಿಸಿ ಹೇಳುವೆಯಾ? ನೀನು ಸಾಂಕೇತಿಕ ರೂಪವಾಗಿ ಅದು ಏನು ಹೇಳ್ತೀಯಾ ಹೇಳಪ್ಪ. ಕೇಳು. ಸಿರ್ ಟು ಮ್ಯಾ. ಹಾಗಂದ್ರೆ ಏನು? ಇದ್ಯಾವುದೋ ಪೈಶಾಚಿಕ ಭಾಷೆ ಇದ್ದಾಗಿದೆಯಲ್ಲ. ಹಾಗಾದ್ರೆ ಸೋದರಿಂದು ಒಪ್ಪಿಕೋ. ಖಂಡಿತ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಗುರುಗಳು ಸಿರ್ ಎಂದು ಕೋಪಗೊಂಡಾಗ ಅವರ ದಂಡದಿಂದ ನಿನ್ನ ಬೆನ್ನಿಗೆ ತುಪ್ಪ ಎಂದು ಬಡಿದಾಗ ನೀನು ಮ್ಯಾ ಎನ್ನುವೆ. ಅವಿವೇಕಿ ಅವಿವೇಕಿ, ಹಾಗಲ್ಲವೋ
ಕಲ್ಪ ವೃಕ್ಷದ ಕೆಳಗೆ ಮೇಕೆಯೊಂದು ಮೇಯುತ್ತಿರಲು ಮೇಲಿನಿಂದ ಸೊಗೆಗರಿ ಸಿರ್ರೆಂದು ಮೇಕೆ ತಲೆ ಮೇಲೆ ಡುಬ್ಬೆಂದು ಬೀಳಲು ಮೇಕೆ ಮ್ಯಾ, ಇದಕ್ಕೆ ಸಿರ್ರ್ ಡುಬ್ ಮ್ಯಾ. ಕುಮಾರ, ಏನನ್ನು ಯೋಚಿಸುತ್ತಿರುವೆ? ಸಂಕೋಚ ಪಡದೆ ಅದೇನೆಂದು ಧೈರ್ಯವಾಗಿ ಹೇಳು. ಗುರುಗಳೇ, ತಮಗೆ ತಿಳಿಯದ ವಿಷಯವಾದರೂ ಈ ಜಗತ್ತಿನಲ್ಲಿ ಯಾವುದಿದೆ? ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಕಷ್ಟವನ್ನು ಬಗೆಹರಿಸಿ ಗುರುವರ್ಯ. ಕುಮಾರ, ಏನದು ನಿನ್ನ ಕಷ್ಟ? ಒಗಟಾಗಿ ಹೇಳದೆ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳಿಬಿಡು. ಆಯಿತು ಗುರುದೇವ. ಭುವನೇಶ್ವರಿಯನ್ನು ನಾನು ಬಹಳವಾಗಿ ಪ್ರೀತಿಸುತ್ತಿದ್ದೇನೆ. ಅವಳು ಕೂಡ ನನ್ನನ್ನು ಅಷ್ಟೇ ಹಚ್ಚಿಕೊಂಡಿದ್ದಾಳೆ. ಅವಳಿಗೆ ನನ್ನನ್ನು ಮದುವೆಯಾಗಿ ಆನಂತರ ಈ ಯಜ್ಞದಲ್ಲಿ ಭಾಗಿಯಾಗಬೇಕೆಂಬ ಬಯಕೆ. ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರಿಗೆ ವಿವಾಹ ಮಾಡಿಸಿದಲ್ಲಿ ನಾವು ದಂಪತಿ ಸಮೇತರಾಗಿ ಹೋಗಿ ಆ ಬೇರನ್ನು ತಂದು ತಮ್ಮ ಯಜ್ಞದ ಅಪೇಕ್ಷೆಯನ್ನು ಈಡೇರಿಸುತ್ತೇವೆ ಗುರುವರ್ಯ. ಕುಮಾರ, ಏನದು ನಿನ್ನ ಹುಡುಗಾಟ? ನೀನು ಹೊರಟಿರುವುದು ಅಶ್ವಥ ವೃಕ್ಷದ ಬೇರು ತರಲಿಕ್ಕೋ ಅಥವಾ ಮಧುಚಂದ್ರಕ್ಕೋ? ಇದು ಸಾಮಾನ್ಯವಾದ ಯಜ್ಞವಲ್ಲ, ಇಡೀ ಭೂಮಂಡಲವನ್ನೇ ವಿನಾಶದಿಂದ ಪಾರು ಮಾಡುವ ಮಹಾನ್ ಯಜ್ಞ. ಬಾಲಕನಂತೆ ವರ್ತಿಸದೆ ನಿನ್ನನ್ನು ಕರೆಸಿರುವ ಕಾರ್ಯವನ್ನು ಮೊದಲು ಪೂರ್ಣ ಮಾಡು, ನಂತರ ನಿನ್ನ ವಿವಾಹದ ಬಗ್ಗೆ ಯೋಚನೆ ಮಾಡು. ಅದು ಇದು ಎನ್ನುವ ಪ್ರಶ್ನೆಯೇ ಇಲ್ಲ. ವಿನಾಕಾರಣ ನಿನ್ನ ಮನಸ್ಸನ್ನು ಗೊಂದಲಕ್ಕೆ ಈಡು ಮಾಡದೆ ಬಂದ ಕಾರ್ಯವನ್ನು ಮುಗಿಸಿ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊ. ನಾಳೆ ಸೂರ್ಯೋದಯಕ್ಕೆ ಮೊದಲು ಹೊರಡಲು ತಯಾರು ಮಾಡಿಕೊ. ಇದು ನನ್ನ ತೀರ್ಮಾನ, ಇದನ್ನು ಮೀರುವ ಹಕ್ಕು ಯಾರಿಗೂ ಇಲ್ಲ. ಮಹರ್ಷಿಗಳೇ, ನಾವಿಬ್ಬರೂ ಈ ಜನ್ಮದಲ್ಲಿ ಸೇರಲು ಸಾಧ್ಯವೇ ಇಲ್ಲವೇ? ಹಾಗೇನಿಲ್ಲ ಭುವನ. ಎಲ್ಲಿ ನಾವಿಬ್ಬರು ದಂಪತಿಗಳಾದರೆ ಯಜ್ಞ ಕಾರ್ಯದ ಬಗ್ಗೆ ಗಮನಹರಿಸುವುದಿಲ್ಲವೋ ಎಂಬುದೇ ಮಹರ್ಷಿಗಳ ಅಸಮ್ಮತಿಗೆ ಕಾರಣವಾಗಿರಬಹುದು. ಅವರಿಗೆ ಸಮ್ಮತಿ ಇದೆಯೋ ಇಲ್ಲವೋ, ಅವರ ಯಜ್ಞ ಕಾರ್ಯಕ್ಕೆ ನಮ್ಮ ದಾಂಪತ್ಯವನ್ನೇ ಬಲಿಕೊಡಲು ಸಾಧ್ಯವೇ? ಭುವನ, ಮಹರ್ಷಿಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಕಾರ್ಯವನ್ನು ಮಾಡುತ್ತಿಲ್ಲ. ಇಡೀ ಭೂಮಂಡಲವನ್ನು ಕಾಪಾಡುವ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಇಲ್ಲವೆನ್ನಲಿಲ್ಲವಲ್ಲ, ನಾವು ವಿವಾಹವಾಗಿ ಅವರ ಆಶೀರ್ವಾದ ಪಡೆದ ಆನಂತರವೇ ಯಜ್ಞದಲ್ಲಿ ಪಾಲ್ಗೊಳ್ಳೋಣ. ನಿಮ್ಮ ಸಲಹೆಯು ಸೂಕ್ತವಾಗಿದೆ ಭುವನ. ನಾಳೆಯೇ ನಾವು ವಿವಾಹವಾಗಿ ಆನಂತರ ಮಹರ್ಷಿಗಳ ಬಳಿಗೆ ಹೋಗಿ ನಮ್ಮದು ತಪ್ಪಾಯಿತೆಂದು ಕ್ಷಮೆ ಕೇಳಿ ಅವರ ಆಶೀರ್ವಾದ ಪಡೆಯೋಣ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಗುರುಗಳೇ, ಗುರುಗಳೇ, ಅದು ಅದು ಶಿಷ್ಯಂದಿರೆ ಏನಿದೆಲ್ಲ? ಅವರು ವಿವಾಹವಾಗಿ ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ಶಿಷ್ಯಂದಿರೆ, ನೀವೆಲ್ಲ ಇದ್ದು ಏನು ಪ್ರಯೋಜನವಾಯಿತು? ನಮ್ಮ ಮಾತಿಗೆ ಮನ್ನಣೆ ಕೊಡದೆ ಕಾಮಾಂಧರಾಗಿ ಕದ್ದು ವಿವಾಹವಾಗಿ ಬಂದಿದ್ದಾರೆ. ಎಲೆ ಕಾಮಿನಿಯೇ, ಸಾಕು ಮಾಡೋ ನಿನ್ನ ಅಸಂಬದ್ಧ ಪ್ರಲಾಪವನ್ನು. ನಿನ್ನ ವೃತ್ತಿ ಜಾಣ್ಮೆಯನ್ನು ನನ್ನೆದುರಿಗೆ ಹರಿಯಬಿಡಬೇಡ. ಮಹರ್ಷಿಗಳೇ, ತಮ್ಮ ಅನುಮತಿ ಇಲ್ಲದೆ
ನಾವಿಬ್ಬರು ವಿವಾಹವಾಗಿರುವುದಕ್ಕಾಗಿ ತಮ್ಮಲ್ಲಿ ಕ್ಷಮಾಪಣೆ ಕೇಳುತ್ತೇವೆ. ನಮ್ಮನ್ನು ಕ್ಷಮಿಸಿ ಗುರುವರಿಯ. ಕ್ಷಮಾಪಣೆ ಅದು ನನ್ನಿಂದ ಎಂದು ನೀವು ನನ್ನ ಮಾತನ್ನು ಮರೆತು ಕದ್ದು ವಿವಾಹವಾದಿರೋ ಅಂದಿಗೆ ನನ್ನ ಕ್ಷಮೆ ಮುಗಿಯಿತು. ಇಡೀ ಭೂಮಂಡಲವನ್ನೇ ರಕ್ಷಿಸುವ ಮಹಾನ್ ಕಾರ್ಯವನ್ನು ಮರೆತು ಕ್ಷಣಿಕ ಸುಖಕ್ಕಾಗಿ ನನ್ನ ಯಜ್ಞವನ್ನೇ ವಿಘ್ನ ಮಾಡಲು ಹೊರಟಿರುವ ನಿಮ್ಮ ಕಾಮದಾಹ ಇಂದಿಗೆ ಕೊನೆಯಾಗಲಿ. ನೀವಿಬ್ಬರು ಕಾಮದ ಶಕ್ತಿಗೆ ದೂರವಾಗಿ ಕಾಮದ ಅರಿವಿಲ್ಲದ ಮಾನವರಾಗಿ ಬಾಳಿರಿ. ಮಹರ್ಷಿಗಳಲ್ಲಿ ಜನಕರಾಜ ಎಂತಹ ಅಚಾತುರ್ಯವಾಯಿತು. ಗುರುಗಳು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದ್ದರು, ಆ ನಂಬಿಕೆಯನ್ನೆಲ್ಲ ಹುಸಿ ಮಾಡಿಬಿಟ್ಟರಲ್ಲ. ನಾವು ಅವರ ಯಜ್ಞಕ್ಕೇನು ತೊಂದರೆ ಕೊಡಲು ಬಯಸಲಿಲ್ಲ. ಈಗಲೂ ನಾವು ಅವರ ಯಜ್ಞಕ್ಕೆ ಸಹಾಯ ಮಾಡುವ ಮನಸ್ಸನ್ನೇ ಹೊಂದಿದ್ದೇವೆ. ಹಾಗಾದರೆ ನೀವಿಬ್ಬರು ಗುರುಗಳ ಬಳಿ ಹೋಗಿ ಕ್ಷಮಾಪಣೆ ಕೇಳಿಕೊಳ್ಳಿ, ಅವರು ಖಂಡಿತ ನಿಮ್ಮನ್ನು ಕ್ಷಮಿಸುತ್ತಾರೆ. ನಡೆಯರಿ 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 ಬನ್ನಿ. ಹಾಂ ಆಯಿತು ಗುರುವರ್ಯ, ಹಾಂ ಹೊರಡಿ. ಮಹರ್ಷಿಗಳೇ, ಮತ್ತೆ ಯಾಕೆ ಬಂದಿರಿ ನನ್ನ ಪವಿತ್ರವಾದ ಆಶ್ರಮಕ್ಕೆ? ಗುರುವರಿಯ, ನಾವು ತಪ್ಪು ಮಾಡುವುದು ಸಹಜ. ನಮ್ಮ ತಪ್ಪುಗಳನ್ನು ಹೇಗೆ ವಸುಂಧರೆ ಗರ್ಭದಲ್ಲಿ ಹಾಕಿಕೊಳ್ಳುತ್ತಾಳೋ ಹಾಗೆಯೇ ತಾವೂ ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕೆಂದು ಕೇಳುತ್ತೇನೆ ಗುರುವರಿಯ. ನಮ್ಮದು ತಪ್ಪಾಯಿತು, ಮಹಾಪರಾಧವಾಯಿತು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ. ನೀವು ಕುಶಲದಿಂದಿರಿ ಮಕ್ಕಳೇ, ನಿಮಗೆ ಶುಭವಾಗಲಿ. ನಮ್ಮ ಯಜ್ಞ ಕಾರ್ಯ ಪೂರೈಸುವವರೆಗೆ ನೀವು ಪರಿಶುದ್ಧರಾಗಿರಿ. ನಮ್ಮ ಯಜ್ಞ ಕಾರ್ಯ ಮುಗಿದ ನಂತರ ನಿಮ್ಮಿಬ್ಬರನ್ನು ನಾನೇ ಸಂತೋಷದಿಂದ ಆಶೀರ್ವದಿಸುತ್ತೇನೆ. ಅಲ್ಲಿಯವರೆಗೆ ನಿಮ್ಮಿಂದ ಯಾವ ತಪ್ಪೂ ನಡೆಯಬಾರದು. ತಿಳಿಯಿತು ಗುರುವರಿಯ, ನಾವಿಬ್ಬರು ತಮ್ಮ ಯಜ್ಞ ದೀಕ್ಷೆಗೆ ಬೆಂಬಲವಾಗಿ ನಿಲ್ಲುತ್ತೇವೆ, ತಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತೇವೆ. ನಮಗೆ ಹೊರಡಲು ಅನುಮತಿ ಕೊಡಿ. ಹಾಗೆಯಾಗಲಿ, ಅಶ್ವಥ ವೃಕ್ಷದ ಬೇರನ್ನು ತರಲೇಬೇಕು. ದೀರ್ಘಾಯುಷ್ಮಾನ್ ದೀರ್ಘ ಸುಮಂಗಲಿ. ಮಹರ್ಷಿಗಳ ಅಪೇಕ್ಷೆಯಂತೆ ಭಕ್ತಿ ಇಟ್ಟು ನಿನ್ನ ಕಾರ್ಯದಲ್ಲಿ ಮಗ್ನಳಾಗಿ ಯಜ್ಞಕುಂಡವನ್ನು ಪ್ರತಿಷ್ಠಾಪಿಸು. ನಾನು ಹೋಗಿ ಅಶ್ವತ್ಥ ವೃಕ್ಷದ ಮೂಲ ಬೇರನ್ನು ತರುತ್ತೇನೆ ಪ್ರಿಯೆ.
ನಾನಿನ್ನು ಬರಲಿ ಬರ್ತೇನೆ. ಓಂ ಭೂರ್ಭುವಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಬಂ 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 ಶಂಕರ ಬಂ 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 ಭವತರಣ ಘನ ಕರುಣ ಶಂಭೋ ಸದಾಶಿವ ಮಹೇಶ್ವರ ಶಂಕರ ಬಂ 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 ಬಂ. ಶಿಷ್ಯ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಮಿಸೋಣ. ಖಂಡಿತ ಎಲ್ಲಿ ಅಪವಿತ್ರೋ ಪವಿತ್ರೋ ಭವಾ ಆನಂದವಯ್ಯ. ಶಿಷ್ಯ ಏನಿದೆ ನಿನ್ನ ಕುಹಕನಗೆ? ಶಿಷ್ಯ ಇದು ಕುಹಕನಗೆಯಲ್ಲ, ತೃಪ್ತಿಯ ನಗೆ. ತೃಪ್ತಿಯ ನಗೆ? ಇದಕ್ಕೆ ಕಾರಣ ನನ್ನ ತಪಶಕ್ತಿಯಿಂದ ಬಂದ ವಿಘ್ನಗಳನ್ನ ನಿವಾರಿಸಿ ಗುರುಗಳ ಮನಸ್ಸನ್ನ ಹೇಗೆ ಹೇಗೆ ಬದಲಾಯಿಸ್ಬಿಟ್ಟೆ. ಹೌದಲ್ಲ ಬಾಯಿ, ತಪಸ್ಸಂತೆ ತಪಸ್ಸಿನ ಫಲವಂತೆ. ಏ, ನಾನು ಸಮಯಕ್ಕೆ ಸರಿಯಾಗಿ ಈ ಮಂತ್ರೋದಕವನ್ನು ಅವರ ಮೇಲೆ ಪ್ರೋಕ್ಷಣೆ ಮಾಡಿದ್ದಕ್ಕಲ್ಲವೇನು ಜ್ಞಾನವನ್ನು ಕಳೆದುಕೊಂಡಿದ್ದಂತ ಅವರಿಬ್ಬರಿಗೂ ಜ್ಞಾನೋದಯವಾಗಿದ್ದು. ಏನದು? ಯಾರಿಗೆ? ನಿನಗಲ್ಲ, ಯಾವುದೋ ಒಂದು ಕೆಟ್ಟ ಭೂತ ಅಡ್ಡ ಬಂದಿತ್ತು. ಕೆಟ್ಟ ಭೂತ? ಮತ್ತೆ ಕೈ ನನ್ನ ಕಡೆ ಇದೆಯಲ್ಲ. ನಿನಗಲ್ಲ ಅದಕ್ಕೆ. ಧನ್ಯೋಸ್ಮಿ ಧನ್ಯೋಸ್ಮಿ ತಥಾಸ್ತು ತಥಾಸ್ತು. ಶಿಷ್ಯ ಯಾರಿಗೆ ಆಶೀರ್ವಾದ ಮಾಡುತ್ತಿರುವೆ? ಅಲ್ಲಿ ನೋಡು ಶಿಷ್ಯ, ಅಚ್ಚತಿ ಪಾಲಕರು ನನ್ನ ಬಳಿ ಏನೋ ಬೇಡಿಕೊಂಡ್ರು, ನಾನು ತಥಾಸ್ತು ಎಂದು ಆಶೀರ್ವದಿಸಿದೆ. ಹಾಗೆ ಅವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಯಾರ ಬಗ್ಗೆ? ನಿನ್ನ ಬಗ್ಗೆ. ನನ್ನ ಬಗ್ಗೆ? ಏನಂದು ಅಚ್ಚತಿ ಪಾಲಕರೇ, ಅಚ್ಚತಿ ಪಾಲಕರೇ, ಈ ನನ್ನ ಶಿಷ್ಯನಲ್ಲಿರುವಂತಹ ಆ ಕುಹಕ ಬುದ್ಧಿ, ಆ ತರಲೆ ಬುದ್ಧಿ ಆದಷ್ಟು ಬೇಗ ಮಾಯವಾಗುವಂತೆ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೆ. ಶಿಷ್ಯ ಅತ್ತ ನೋಡು, ನಮ್ಮ ಜನಕ ರಾಜನು ಆ ಅಶ್ವತ್ಥ ವೃಕ್ಷದ ಬಳಿ ಬರುತ್ತಿದ್ದಾನೆ, ನಡೆ ನಾವು ಅಲ್ಲಿಗೆ ಹೋಗೋಣ. ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ
तेजस्विनावधीतमस्तु मा विद्विषावहै ओम शांति शांति शांति। इल्लिदे अश्वत्थ वृक्ष मूलतो ब्रह्मरूपाय मध्यतो विष्णुरूपिणी अग्रतो शिवरूपाय श्रीवृक्षराजाय ते नमः। जनकराज नमगे बेकाद एल्ला लक्षणगळु ई अश्वत्थ वृक्षदल्लिदे नीनु आ ताई बेरन्नु तेगेदुको। आगलि जनकराज ई जागवन्न अगदु कै हाकु अल्ली निनगे ताई बेरन स्पर्शवागुत्तदे अदरल्ली ओंदु कुडियन्नु कत्तरिसिको इगो इल्लियागे। आयतु गुरु मूलतो ब्रह्मरूपाय मध्यतो विष्णुरूपिणी अग्रतो शिवरूपाय श्रीवृक्षराजाय ते नमः श्रीवृक्षराजाय ते नमः। जनकराज मेल्लगे जनकराज नीनु स्पर्शिसिद बेरे ताई बेरु अदर स्वल्प भागवन्नु कत्तरिसिको नीनु कत्तरिसिकोंड आ बेरन्नु नीनु तंदिरुव आ मडि वस्त्रदल्लि सुत्तिको। हागे हागे ಜನಕರಾಜ ಮಡಿ ವಸ್ತ್ರದ ಸುತ್ತಿಕೊಂಡ ಆ ಬೇರನ್ನು ನಿನ್ನ ಮುಂಗೈಗೆ ಕಟ್ಟಿಕೊ ಆಯಿ ನಡೆ आयुष्मान भवा इदो नो अश्वत्थ वृक्षद मूल बेरन्नु तंदिरु ಮಹರ್ಷಿಗಳಿಗೆ ನಮೋ ನಮಃ। ಯಶಸ್ವಿ ಭವ ತಮ್ಮ ಅಪೇಕ್ಷೆಯಂತೆ ಮೂಲಬೇರನ್ನು ತಂದಿರುವೆ। ಭಲೆ ಕುಮಾರ ನನ್ನ ಸಂಕಲ್ಪದಂತೆ ಶ್ಲಾಘನೀಯ ಕೆಲಸವನ್ನೇ ಮಾಡಿದೀಯ। ಯಜ್ಞವಿಧಿ ಪೂರ್ಣವಾಗುವವರೆಗೂ ಈ ಬೇರು ನಿನ್ನಲ್ಲಿಯೇ ಇರಲಿ। ಶಿಷ್ಯಂದಿರೇ ಗುರುಗಳೇ ಯಜ್ಞ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಿ। ಅಪ್ಪಣೆ ಗುರುಗಳೇ ಈ ಕ್ಷಣದಿಂದಲೇ ಸಿದ್ಧತೆ ಮಾಡಿಕೊಳ್ಳುತ್ತೇವೆ। ನಡಿ ಬನ್ನಿ ಕೈ ಮಾಡಿ ಗುರುಗಳೇ। ॐ अग्निहोत्रात्मने अंगुष्ठाभ्यां नमः। ॐ दशपूर्णमासात्मने तज्जनेभ्यां नमः। ॐ चातुर्मास्यात्मने मध्यमाभ्यां नमः। ॐ निरूढपशुबन्धात्मने अनामिकाभ्यां नमः। ॐ ज्योतिष्ठोमात्मने कनिष्ठिकाभ्यां नमः। ॐ सर्वकत्वात्मने करतलकरपृष्ठाभ्यां नमः। ॐ अग्निहोत्रात्मने हृदयाय नमः। ॐ दर्शपूर्णमासात्मने शिरसे स्वाहा। ॐ चातुर्मास्यात्मने शिखायै वशतु। ॐ निरूढपशुबन्धात्मने कवचाय हुम्। ॐ ज्योतिष्ठोमात्मने नेत्रत्रयाय वौषट। ॐ सर्वकृत्वात्मने अस्त्राय भट। ॐ भूर्भुवस्वरोमिति दिग्बन्धः ध्यानम्। आपातालनभस्तलान्तभुवनब्रह्माण्डमाविस्फुरत्। ज्योतिःस्फाटिकलिङ्गमौलिविलसत्पूर्णेन्दुभान्तामृतैः
हस्तोकाप्लुतमेकमीश मनीषं रुद्रानुवाकाञ्जपेत् ध्याये दीप्सित सिद्धये ध्रुवपदं विप्रो विशिञ्चेच्छिवम् ब्रह्माण्डव्याप्तदेहाभसितहिमरुचाभासमाना भुजङ्गैः कण्ठे कालाः कपर्ता कलितशशिकलाश्चण्डकोदण्डहस्ताः स्वच्छा रुद्राक्षमाला सुललितवपुषस्याम्भवा मूर्तिभेदाः रुद्राश्रीरुद्रसूक्त प्रकृत विभवान प्रयच्छन्तु सौख्यम् शञ्च मे मयश्च मे प्रियञ्च मेनुकामश्च मे कामश्च मे सोमनसश्च मे भद्रम् च मे श्रेयश्च मे पश्यश्च मे यशश्च मे फलश्च मे द्रविणम् च मे यन्ता च मे धत्ता च मे क्षेमश्च मे धृतिश्च मे विश्वम् च मे महश्च मे संविक्त मे चात्रम् च मे सूच्च मे प्रसूच मे शीरम् च मे मयश्च महतम् च मे मृतम् च मे यक्ष्मम् च मे नामयश्च मे जीवातुश्च मे दीर्घायुत्वम् च मे न मित्रम् च मे भयम् च मे सुखम् च मे शयनम् च मे सूषा च मे सुधिरम् च मे ॐ शाम् दिशाम् दिशान्तिः ॐ नमो भगवते रुद्राय नमस्ते रुद्रमन्यमभूतो दहिलवे नमः नमस्ते अस्तु धन्वने बाहुभ्यामुतते नमः ನಿಮ್ಮ ವೇದಘೋಷ ಹಾಗೂ ಯಜ್ಞದ ಶಕ್ತಿಗೆ ಮನ್ನಣೆ ಮಾಡಿ ನಿಮ್ಮ ದರ್ಶನಕ್ಕಾಗಿ ಬಂದಿದೆ. ಹೇಳಿ, ನನ್ನಿಂದ ಯಾವ ಕಾರ್ಯವಾಗಬೇಕಾಗಿದೆ? ಆಹಾ, ಸೃಷ್ಟಿಕರ್ತ, ಅಂದು ನೀನು ಹೇಳಿದಂತೆ ಕ್ರಮಬದ್ಧವಾಗಿ ಯಜ್ಞ ಕಾರ್ಯವನ್ನು ಪೂರೈಸಿ ನಿನ್ನನ್ನು ಬರಮಾಡಿಕೊಂಡಿರುವೆ. ಅಮೃತಗಳಿಗೆ ಕಳೆಯದರೊಳಗಾಗಿ ಈ ಭೂಮಂಡಲವನ್ನು ರಕ್ಷಿಸುವ ಆ ದಿವ್ಯ ಶಕ್ತಿಯನ್ನು ಅನುಗ್ರಹಿಸು ತಂದೆ. ಅದು ಸಾಧ್ಯವಿಲ್ಲ ಮಹರ್ಷಿಗಳೇ, ದಿವ್ಯಶಕ್ತಿಯನ್ನು ಕರುಣಿಸಲು ನಿಮ್ಮ ಯಜ್ಞ ಸಫಲವಾಗಲಿಲ್ಲ. ತಂದೆ, ಏನು ಹೇಳುತ್ತಿದ್ದೀಯ ನೀನು? ನೀನು ಹೇಳಿದಂತೆ ಕ್ರಮಬದ್ಧವಾಗಿ ಯಜ್ಞ ಕಾರ್ಯವನ್ನು ನಿರ್ವಹಿಸಿ ನಿನ್ನನ್ನು ಆಹ್ವಾನಿಸಿರುವೆ. ಅಂದ ಹಾಗೆ ವರ ಕೊಡದೆ ಹಿಂದಿರುಗಲು ಸಾಧ್ಯವೇ ಇಲ್ಲ. ವ್ರತ ಕಾಲಹರಣ ಮಾಡದೆ ಅಮೃತ ಘಳಿಗೆ ಮೀರುವ ಮುನ್ನ ವರವನ್ನು ಅನುಗ್ರಹಿಸು. ಇಲ್ಲವಾದರೆ ಮಹರ್ಷಿಗಳ ಅವಕೃಪೆಗೆ ಪಾತ್ರಾಗುತ್ತೀಯ. ಕೋಪಗೊಳ್ಳಬೇಡಿ ಮಹರ್ಷಿಗಳೇ, ನಿಮ್ಮ ಯಜ್ಞವಿಧಿ ಸಫಲವಾಗಿದ್ದರೆ ನಾನು ಕೂಡಲೇ ನನ್ನ ಶಕ್ತಿಯನ್ನು ಧಾರಿ ಎರೆಯುತ್ತಿದ್ದೆ. ಆದರೆ ನಿಮ್ಮ ಯಜ್ಞ ವಿಘ್ನವಾಗಿ ಅಪವಿತ್ರವಾಗಿದೆ. ಅಪವಿತ್ರ? ಅದು ನನ್ನ ಮಹಾಯಜ್ಞದಲ್ಲಿ ವರ ಕೊಡಲು ನಿನ್ನ ಕೈಲೇ ಆಗದಿದ್ದರೆ ಬೇಡವೇ ಬೇಡ. ಇನ್ನು ಮುಂದೆ ದೇವತೆಗಳಿಗೆ ಹವಿಸು ಕೋರುವುದನ್ನೇ ಭೂಮಂಡಲದಲ್ಲಿ ನಿಲ್ಲಿಸಿಬಿಡುತ್ತೇನೆ. ಏನಂದೆ? ವರ ಕೊಡಲು ನಿನ್ನ ಕೈಲೇ ಆಗದಿದ್ದರೆ ಬೇಡ, ಹೋಗಿಬಿಡು. ಇನ್ನು ಮುಂದೆ ಈ ಭೂಮಂಡಲದಲ್ಲಿ ಮಹಾಯಜ್ಞವನ್ನು ಮಾಡಿ ದೇವತೆಗಳಿಗೆ ಹವಿಸು ಕೋರುವುದನ್ನೇ ನಿಲ್ಲಿಸಿಬಿಡುತ್ತೇನೆ. ತಾಳ್ಮೆ ಕಳೆದುಕೊಳ್ಳಬೇಡಿ ಮಹರ್ಷಿಗಳೇ, ನಿಮಗೆ ಅರಿವಾಗದ ಒಂದು ವಿಘ್ನ ನಿಮ್ಮಿಂದಲೇ ನಡೆದಿದೆ. ಅರಿವಾಗದ ವಿಘ್ನ? ಅದು ನನ್ನಿಂದಲೇ. ಸುತ್ತಿ ಬಳಸುವ ಮಾತು ಬೇಡ ತಂದೆ, ಅದೇನೆಂದು ನೇರವಾಗಿ ಹೇಳಿಬಿಡು. ಹೇಳುತ್ತೇನೆ, ಗಮನವಿಟ್ಟು ಕೇಳಿ ಮಹರ್ಷಿಗಳೇ. ಯಜ್ಞಕುಂಡವನ್ನು ಹಾಗೂ ಅಶ್ವತ್ಥವೃಕ್ಷದ ತಾಯಿಬೇರನ್ನು ನಪುಂಸಕರಿಂದ ತರಿಸಿ ಈ ಯಜ್ಞಕ್ಕೆ ವಿಘ್ನ ತಂದಿದ್ದೀರ. ನಿಮ್ಮ ಶಾಪದ ಫಲದಿಂದ ಇವರಿಬ್ಬರು ನಪುಂಸಕರಾಗಿದ್ದಾರೆ. ತಂದೆ, ತಿಳಿಯಿತು ತಂದೆ, ತಿಳಿಯಿತು. ದುಡುಕಿಬಿಟ್ಟೆ. ಈ ನನ್ನ ಜನ್ಮ ವ್ರತ ವ್ಯರ್ಥವಾಯಿತು. ನನ್ನ ಜನ್ಮ ವ್ರತ ವ್ಯರ್ಥವಾಗಿ ಹೋಯಿತು. ಹೇಳು ತಂದೆ, ಇನ್ನಾರಿಂದ ಈ ಭೂಮಂಡಲವನ್ನು ಕಾಪಾಡುವ ಶಕ್ತಿ ಇದೆ? ಅದಕ್ಕೆ ಬೇರೆ ದಾರಿಯೇ ಇಲ್ಲವೇ? ಇದೆ ಮಹರ್ಷಿಗಳೇ. ಬರುವ ಪೌರ್ಣಮಿಯ ದಿವಸ ಈ ಸಹಸ್ರಮಾನದ ಕೊನೆಯ ಅಮೃತಗಳಿಗೆ, ಆ ಪೌರ್ಣಮಿಯ ದಿವಸ ಸೂರ್ಯೋದಯಕ್ಕೆ ಮುಂಚಿತವಾಗಿ ಚಂದ್ರ ತುಂಡಾಗುವುದರೊಳಗೆ ನಿಮ್ಮ ಈ ಯಜ್ಞವನ್ನು ಮಾಡಿದ್ರು. ಸೂರ್ಯೋದಯವಾದರೆ ಮತ್ತೆ 90 ವರ್ಷಗಳ ಕಾಲ ಈ ಮುಹೂರ್ತವಿರುವುದಿಲ್ಲ. ನೆನಪಿರಲಿ. ಅಪಚಾರವಾಯಿತು. ಗುರುಗಳೇ, ಮಹರ್ಷಿಗಳೇ, ಗುರುಗಳೇ, ಗುರುಗಳೇ,
ನಿಜವಾಗಲೂ ನಾವಿಬ್ಬರು ನಪುಂಸಕರಾಗಿದ್ದೇವೆಯೇ? ಇಲ್ಲ ಭವನ, ಅಂತಹ ಮಾತುಗಳನ್ನು ಆಡಬೇಡ. ನನಗೆ ಇಂತಹ ಮಾತುಗಳನ್ನು ಸಹಿಸಿಕೊಳ್ಳಲಾಗುವುದಿಲ್ಲ. ನಾವಿನ್ನೂ ಶಕ್ತಿವಂತರಾಗಿದ್ದೇವೆ. ನನಗೂ ಹಾಗೆ ಅನಿಸುತ್ತದೆ. ನನ್ನ ಹೆಂಡತಿಯ ಬಯಕೆಯಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ. ಅದೇ ಆಸೆ ಹುಮ್ಮಸ್ಸು ತುಂಬಿ ತುಳುಕುತ್ತಿದೆ. ಇದೇನಿದು ಭುವನ? ನಮ್ಮ ಉತ್ಸಾಹ ಕುಂದಿಲ್ಲವಾದರೂ ಮಹರ್ಷಿಗಳ ಶಾಪದಿಂದಾಗಿ ನಮ್ಮ ಕಾಮಶಕ್ತಿ ಕುಂದಿದೆ ಎನಿಸುತ್ತದೆ. ಹೌದು ಭುವನ, ಮಹರ್ಷಿಗಳ ಶಾಪ ನಮಗೆ ತಟ್ಟಿದೆ ಭುವನ, ನಮಗೆ ತಟ್ಟಿದೆ ಭುವನ, ನಮ್ಮ ಕಾಮಶಕ್ತಿ ಕುಂದಿದೆ ಭುವನ, ಕುಂದಿದೆ ಭುವನ. ನಿಜವಾಗಲೂ ನಪುಂಸಕರಾಗಿದ್ದೇವೆಯೇ? ಹಾಗಿದ್ದಲ್ಲಿ ನನ್ನ ಹೆಂಡತನ ತಾಯಿ ಆಗುವ ಬಯಕೆ ಎಲ್ಲವೂ ಕನಸಾಗಿ ಉಳಿಯಿದೆ. ನಾನು ಬದುಕಿದ್ದು ಏನು ಪ್ರಯೋಜನ? ದುಡುಕಿ ಮಾತನಾಡಬೇಡ ಭುವನ. ನೋಡು, ನಾವು ಸತ್ತು ಸಾಧಿಸುವುದಾದರೂ ಏನು? ಬದುಕೋಣ, ಬದುಕಿ ಜಯಿಸೋಣ. ನಾನು ಮಹರ್ಷಿಗಳನ್ನು ಕಂಡು ಪರಿಹಾರ ಕೇಳುತ್ತೇನೆ. ನನಗೂ ಹಾಗೆ ಅನಿಸುತ್ತೆ. ಮುಂಜಾನೆ ಮಹರ್ಷಿಗಳನ್ನು ಭೇಟಿಯಾಗೋಣ, ಅದೇ ಸರಿಯಾದ ಉಪಾಯ. ಮಹರ್ಷಿಗಳೇ, ಮುಂದೆ ನಮ್ಮ ಬಾಳಿನ ಗತಿ ಏನೆಂದು ನಾವಿಬ್ಬರೂ ಚಿಂತಿಸುತ್ತಿದ್ದೇವೆ. ಇದಕ್ಕೆ ಪರಿಹಾರವೇ ಇಲ್ಲವೇ? ಶಿಷ್ಯಂದಿರೆ, ಏನು ನಿಮ್ಮ ಆಲೋಚನೆ? ಗುರುಗಳೇ, ಗುರುಗಳೇ, ನಮ್ಮ ಭುವನೇಶ್ವರಿಗೂ ಜನಕರಾಜನಿಗೂ ಮತ್ತೆ ಕಾಮಶಕ್ತಿ ಉತ್ಪತ್ತಿಯಾಗಲು ನಾವು ಆ ಕಾಮರಾಜನ ಕುರಿತು ಕಾಮಯಜ್ಞ ಮಾಡೋಣ. ಅದಕ್ಕೆ ರತಿ ಮನ್ಮಥರು ಬಂದು ಆ ಯಜ್ಞಕ್ಕೆ ಸಂತೃಪ್ತರಾಗಿ ಪ್ರತ್ಯಕ್ಷರಾಗಿ ನಿಮ್ಗೆ ಏನು ಬೇಕು ವರ ಎಂದು ಕೇಳಿದಾಗ ನಮ್ಮ ಭುವನೇಶ್ವರಿಗೂ ಜನಕರಾಜನಿಗೂ ಕಾಮಶಕ್ತಿ ಉತ್ಪತ್ತಿಯಾಗುವಂತೆ ವರ ಕೇಳೋಣ. ಆ ವರ ಸಿಕ್ಕ ಕೂಡಲೇ ಮುಂದಿನ ಹುಣ್ಣಿಮೆಯಂದು ಆ ಸೃಷ್ಟಿಕರ್ತನನ್ನು ಕುರಿತು ಯಜ್ಞ ಮಾಡೋಣ. ಆ ದಿವ್ಯ ಶಕ್ತಿಯನ್ನು ಮರಳಿ ಭೂಮಿಗೆ ಬರಮಾಡಿಕೊಳ್ಳೋಣ ಗುರುಗಳೇ. ಆಹಾ, ಭಲೇ ಶಿಷ್ಯಂದಿರೆ, ನಿಮ್ಮ ಆಲೋಚನೆ ಅದ್ಭುತವಾದುದು. ನನ್ನ ಶಿಷ್ಯರಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಸಾರ್ಥಕವಾಯಿತು. ನನ್ನ ಮರಣದ ನಂತರ ನನ್ನ ತಪಸ್ಸಿನ ಶಕ್ತಿಯನ್ನು ನಿಮ್ಮಿಬ್ಬರಿಗೂ ಸಮನಾಗಿ ಹಂಚಿ ತ್ರಿಲೋಕಗಳು ಮೆಚ್ಚುವಂತಹ ಶ್ರೇಷ್ಠ ಮಹರ್ಷಿಗಳಾಗಿ ಹೆಸರು ಪಡೆಯಿರಿ. ಮಹದಾನಂದ ಗುರುಗಳೇ, ನಾನು ನನ್ನ ತನುಮನಗಳನ್ನು ಶುದ್ಧ ಮಾಡಿಕೊಂಡು ಬರುತ್ತೇನೆ. ಈಗಿನಿಂದಲೇ ಕಾಮಯಜ್ಞಕ್ಕೆ ಸಿದ್ಧತೆ ಮಾಡಿಕೊಂಡು. ಮಹಾಪ್ರಸಾದ. ಗುರುವರಿಯರೇ, ತಮ್ಮ ಉಪಕಾರವನ್ನು ನಾವೆಂದೂ ಮರೆಯುವುದಿಲ್ಲ. ಸಂತಾನಾಭಿವೃದ್ಧಿ ಪ್ರಾಪ್ತಿಯಸ್ತು. Thank you.
ಋಷಿಯರೇ, ನಿಮ್ಮ ಯಜ್ಞದಿಂದ ಹರಿಹರನನ್ನು ಆಹ್ವಾನಿಸುವ ಶಕ್ತಿ ಇರುವ ನೀವು ಈ ರತಿ ಮನ್ಮಥರಿಗಾಗಿ ಕಾಮಯಜ್ಞ ಮಾಡಿ ಆಹ್ವಾನಿಸುವ ಕಾರಣ ಕೇಳಬಹುದೇ? ಮನ್ಮಥರಾಜ, ನನ್ನ ಕ್ಷಣಿಕವಾದ ಮುಂಗೋಪದಿಂದ ಜನಕರಾಜ ಮತ್ತು ಭುವನೇಶ್ವರಿ ತಮ್ಮ ಕಾಮಶಕ್ತಿಯನ್ನೇ ಕಳೆದುಕೊಂಡು ನಪುಂಸಕರಾಗಿದ್ದಾರೆ. ಅವರಿಗೆ ಮರಳಿ ಕಾಮಶಕ್ತಿಯನ್ನು ದಯಪಾಲಿಸುವ ಸಲುವಾಗಿ ಈ ಕಾಮಯಜ್ಞವನ್ನು ಮಾಡಿ ತಮ್ಮನ್ನು ಬರಮಾಡಿಕೊಳ್ಳಬೇಕಾಯಿತು. ಇವರ ಮೇಲೆ ನಿಮ್ಮ ಕರುಣೆ ಇರಲಿ ಪ್ರಭು. ಶಾಪಗ್ರಸ್ತರಾಗಿರುವ ಈ ಪ್ರೇಮಿಗಳ ಮೇಲೆ ನಿಮ್ಮ ಕರುಣಾ ಕಟಾಕ್ಷದಿಂದ ಇವರ ಶಾಪ ವಿಮೋಚನೆಯಾಗಿ ನಮ್ಮ ಮುಂದಿನ ಕಾರ್ಯಕ್ಕೆ ಜಯಿಸುವಂತೆ ಮಾಡು ಕಾಮರಾಜ. ತೆಗೆದುಕೊಳ್ಳಿ ಮಹರ್ಷಿಗಳೇ, ಬರುವ ಪೌರ್ಣಮಿಯಂದು ಮಧ್ಯರಾತ್ರಿ ಕ್ಷೀರದಲ್ಲಿ ಬೆರೆಸಿ ಇಬ್ಬರಿಗೂ ಸಮನಾಗಿ ಕುಡಿಸಿ ಕಳೆದುಕೊಂಡ ಕಾಮಶಕ್ತಿಯನ್ನು ಮರಳಿ ಪಡೆಯುವರು. ಶಿಷ್ಯಂದ್ರೆ, ಶಿಷ್ಯಂದ್ರೆ, ಯಾರಾದರೂ ಎಚ್ಚರವಿದ್ದರೆ ಇಲ್ಲಿ ಬನ್ನಿ. ಕರೆದ್ರೆ ಗುರುಗಳೇ. ಈ ಮುತ್ತನ್ನು ನನ್ನ ಶಿಷ್ಯನ ಕೈಗೆ ಕೊಡು. ಹಾಗೆ ಆಗಲಿ ಗುರುಗಳೇ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ. ಶಿಷ್ಯ, ನೀನು ಬಹಳ ದಿವಸದಿಂದ ಹೇಳುತ್ತಿದ್ದೆ ನಾನು ದೊಡ್ಡ ಶಿಷ್ಯ, ನಾನು ದೊಡ್ಡ ಶಿಷ್ಯ ಅಂತ. ಈಗಲಾದ್ರೂ ಗೊತ್ತಾಯ್ದೆ ನೀನು ದೊಡ್ಡ ಶಿಷ್ಯ ಅಂತ. ಹೇಳ್ತೀಯ, ಹೇಗೆ ಹೇಳ್ತೀಯ? ಮಳ್ಳಿ ಮಳ್ಳಿ ಮಂಚಕ್ಕೆ ಸ್ಥಳ ಅಂದ್ರೆ ಮೂರು ಮತ್ತೊಂದೊಂದಂತೆ. ಹೇಯ್, ನಾನು ಕೊಟ್ಟ ಉಪಾಯದಿಂದ ಅಲ್ವೇನು ಗುರುಗಳು ಕಾಮಯಜ್ಞ ಮಾಡಿದ್ದು, ಆ ರಥಿ ಮನ್ಮಥರು ಪ್ರತ್ಯಕ್ಷರಾಗಿ ಗುರುಗಳ ಕೈಗೆ ಆ ಮುತ್ತನ್ನು ಕೊಟ್ಟಿದ್ದು. ಆ ಮುತ್ತಿನ ಫಲದಿಂದ ಆ ಭುವನೇಶ್ವರಿ, ಆ ಜನಕ ಮಹಾರಾಜ ಅವರಿಗೆ ಒಳ್ಳೇದಾಗುತ್ತೆ, ನಮಗೊಳ್ಳೇದಾಗುತ್ತೆ, ನಮ್ಮ ಆಶ್ರಮಕ್ಕೆ ಒಳ್ಳೇದಾಗುತ್ತೆ, ಗುರುಗಳಿಗೆ ಒಳ್ಳೇದಾಗುತ್ತೆ. ಇಷ್ಟೇ ಏಕೆ, ಇಡೀ ಭೂಮಂಡಲಕ್ಕೆ ಒಳ್ಳೇದಾಗುತ್ತೆ. ಗೊತ್ತಾಯ್ತಾ? ಹೇಗಿದೆ ನನ್ನ ಉಪಾಯ? ಒಪ್ಪಿಕೊಳ್ಳೇಬೇಕು. ನೀನು ದಡ್ಡ, ನಾನು ದೊಡ್ಡ ಅಂತ ಏನ್ ಹೇಳು? ಆಯ್ತಪ್ಪ, ನೀನು ದೊಡ್ಡ, ನೀನು ದಡ್ಡ, ನಾನ್ ದಡ್ಡ. ನೋಡಪ್ಪ, ನನಗಂತೂ ಬೆಳಗ್ಗೆ ಎದ್ದು ಯಾಗ ಯಜ್ಞ ಅಂತ ಓಡಾಡಿ ಓಡಾಡಿ ಎರಡು ದಿವಸದಿಂದ ದೇಹಾಲಸ್ಯವಾಗಿದೆ. ನನಗೀಗ ವಿಶ್ರಾಂತಿ ಬೇಕು. ದೇಹಾಲಸ್ಯ, ದೇಹಾಲಸ್ಯ, ಮೊದಲು ವಿಶ್ರಮಿಸಿಕೋ. ಆಯ್ತು. ಅಂದ ಹಾಗೆ ಆ ಮುತ್ತನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಆಯ್ತು ಶಿಷ್ಯ. ನೀನು ಶಿಷ್ಯ, ನಾನು ಗುರು. ಆಯ್ತು ಗುರು. ವಿಶ್ರಮಿಸು, ಈಗಲಿಂದ ಶುರು ವಿಶ್ರಮಿಸು.
ಹಿಂದೇಕೋ ನಿದ್ರಾದೇವಿ ನನ್ನನ್ನು ಬಹಳವಾಗಿ ಕಾಡುತ್ತಿದ್ದಾಳೆ. ನಾನು ಸ್ವಲ್ಪ ಹೊತ್ತು ಹಾಗೆ ವಿಶ್ರಮಿಸುತ್ತೇನೆ. ಪರಮಾತ್ಮ ಏನು ಭ್ರಮೆ? ವ್ಯಾಮೋಹಿ ಇದೇನಿದು ನನ್ನ ಭ್ರಮೆ? ನನ್ನ ಬ್ರಹ್ಮಚರ್ಯವನ್ನು ಕೆಡಿಸುತ್ತಿದ್ದಾಳಲ್ಲ, ಏನಿದು? ಯಾವುದೋ ಒಂದು ದುಸ್ವಪ್ನ ಕಾಡುತ್ತಿದೆ. ಶಿವ, ಇದೇನಪ್ಪ ಇದು? ಅಯ್ಯೋ, ಇದೇನಿದು? ಪ್ರತಿ ಸಲ ಹೀಗೆ ನಾನು ಕಾಡ್ತೀಯ, ಈ ಸಾರಿ ಬರಲಿ ನೋಡ್ತೀನಿ. ನೋಡು, ಗುರುಗಳು ನನ್ನ ಕನಸಿನಲ್ಲಿ ಬಂದು ಈ ಮುತ್ತನ್ನು ನಿನ್ನ ಕುತ್ತಿಗೆ ಕಟ್ಟಲು ಹೇಳಿದರು. ಅದಕ್ಕೋಸ್ಕರ ನಿನ್ನನ್ನು ಎಚ್ಚರ ಪಡಿಸುವ ಸಲುವಾಗಿ ಮೆಲ್ಲನೆ ಬಡಿದೆಬ್ಬಿಸಿದೆ. ಇದು ಮೆಲ್ಲಗೆ ಬಡದದ್ದ? ನೋಡಿದ ಶಿಷ್ಯ, ಈಗಲಾದ್ರೂ ತಿಳಿಯುತ್ತೆ ನಾನು ಗುರುಗಳಿಗೆ ಬೇಕಾದಂತಹ ಪರಮಾತ್ಮ ಶಿಷ್ಯ ಅಂತ. ಕಟ್ಟು ಕಟ್ಟು ಕಟ್ಟು, ಬೇಗ ಕಟ್ಟು ಕೊಟ್ಟು. ನಾನಿನ್ ಬರ್ತೇನೆ. ಏಕೆ? ಗುರುಗಳು ಮತ್ತೇನಾದ್ರೂ ಹೇಳಿ ಕಳಿಸಿದ್ದಾರೆಯೇ? ಏನಿಲ್ಲ, ಗುರುಗಳು ಒಂದು ಮುಖ್ಯವಾದ ವಿಷಯ ಹೇಳಿದ್ರು, ಆ ಕೆಲಸ ಮಾಡಲು ಮರೆತಿದ್ದೆ, ಅದನ್ನ ಪೂರ್ಣಗೊಳಿಸಿ ಮತ್ತೆ ಬರ್ತೀನಿ. ಬರ್ಲಾ? ಮುಖ್ಯವಾದ ಕೆಲಸವೇ, ಹೋಗು ಹೋಗು. ಅಯ್ಯೋ, ನಿನ್ನ ಹಣೆ ಬರಹ ಅನುಭವಿಸಲೇಬೇಕು. ಮುಖ್ಯವಾದ ಕೆಲಸ, ಹೊರಗಡೆ ಕೊರೆಯುವ ಚಳಿ, ನಾನು ಒಳಗಡೆ ಬೆಚ್ಚಗೆ ಕುಟೀರದಲ್ಲಿ ಆನಂದದಿಂದ ನಿದ್ರಿಸುತ್ತೇನೆ. ಪರಮಾತ್ಮ, ಪರಮಾತ್ಮ
ಏನಿದು ಭ್ರಮೆ? ಎಂತಹ ಸ್ವರ್ಗ ಸುಖ! ಪರಮಾನಂದ, ಪರಮಾನಂದ! ಏನಿದು? ಯಾವುದೋ ಮೋಹಿನಿ ಬಂದು ನನ್ನನ್ನು ಕಾಡುತ್ತಿರುವಳಲ್ಲ, ಬಹುಶಃ ಗಂಧರ್ವಕನಿ ಚೇಷ್ಟೆ ಇರಬಹುದೇ. ಯಾರೋ ನನ್ನನ್ನು ಪೀಡಿಸುತ್ತಿದ್ದಾರೆ. ಅಯ್ಯೋ ದೇವಾ, ಬೇಡ ಬೇಡ, ಬಹುಶಃ ಗಂಧರ್ವ ಕನಿದೇ ಇರ್ಬೋದು, ನಾನು ನಿದ್ರಿಸುವುದೇ ಇಲ್ಲ. ನನ್ನ ಕಾಡ್ಬೇಡ, ಯಾರೋ ನನ್ನ ಕಾಡ್ತಾ ಇದಾರಲ್ಲ, ಈ ಜಾಗನೇ ಸರಿಯಿಲ್ಲ ಅಂತ ಕಾಣುತ್ತೆ. ಇಲ್ಲ, ನಾನು ನಿದ್ರೆ ಮಾಡಲ್ಲ, ನಾನು ನಿದ್ರಿಸುವುದಿಲ್ಲ. ಒಳ್ಳೆ ನಿದ್ರೆ ಆಯ್ತು ಸದ್ಯ. ಗುರುವರ್ಯ, ಗುರುವರ್ಯ, ಏನಾಯ್ತು ಶಿಷ್ಯ? ನನ್ನನ್ನು ರಕ್ಷಿಸು ಶಿಷ್ಯ. ಏನಾಯ್ತು ಗುರುವರ್ಯ? ನಿನ್ನೆ ನೀನು ಹೊರಗಡೆ ಹೋದಾಗಿ ನಿಂದನು, ಇಲ್ಲಿಯ ತನಕ ಯಾವುದೋ ಗಂಧರ್ವ ಕನ್ಯೆ ಬಂದು ನನ್ನನ್ನು ಕಾಡುತ್ತಿದ್ದಾಳೆ. ಹೌದೇ? ನನ್ನ ಬ್ರಹ್ಮಚರ್ಯವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ನನ್ನನ್ನು ರಕ್ಷಿಸು ಶಿಷ್ಯ, ರಕ್ಷಿಸು. ಹೌದೇ ಶಿಷ್ಯ, ನೀನೇ ಪುಣ್ಯವಂತ, ಗುರುಗಳು ಹೇಳಿದ ಕೆಲಸವನ್ನಾದರೂ ಮಾಡಿಕೊಂಡು ಬಂದೆ. ನಾನು ಸೋಂಬೇರಿಯಂತೆ ಹಾಯಾಗಿ ನಿದ್ರಿಸೋಣ ಬೆಂದರೆ, ಆಹಾ, ಗಂಧರ್ವ ಸ್ತ್ರೀ, ಗಂಧರ್ವ ಕನ್ಯೆ, ಆ ಸುರದ್ರೂಪಿಯಾದ ಹೆಣ್ಣು ನನ್ನನ್ನು ಕಾಡುಬಿಟ್ಲು ಕಣಯ್ಯ. ಅಯ್ಯ ಮಂಕೆ, ಈಗಲಾದರೂ ಒಪ್ಕೊಂಡ್ಯ ಯಾರು ದೊಡ್ಡ ಶಿಷ್ಯ ಯಾರು ಚಿಕ್ಕ ಶಿಷ್ಯ ಅಂತ? ನೋಡು, ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಏನು? ಆ ರತಿ ಮನ್ಮಥರು ಕೊಟ್ಟ ಈ ಮುತ್ತು, ಇದನ್ನು ಕಟ್ಕೊಂಡಿದ್ರಿಂದ ಸುಂದರಿಯರು ಕನಸಲ್ಲಿ ಕಾಡ್ತಾ ಇದ್ರು, ಗೊತ್ತಾಯ್ತಾ? ಎಲ್ಲ ಇವನ ಬಿದ್ಬಿಟ್ನಲ್ಲ, ಇವನ್ ಪೂರ್ವ ಜನ್ಮದಲ್ಲಿ ಶ್ವಾನ ಹುಟ್ಟಿದ್ದ ಅಂತ ಕಾಣತ್ತೆ. ಅದಕ್ಕೆ ನಾಯಿ ಹಾಗೆ ಮಲಗ್ಬಿಟ್ಟಿದ್ದಾನೆ. ಮಲ್ಕ ರಾಜ. ಭುವನ,
ಈ ದಿನ ಇಷ್ಟೊಂದು ಸಂತೋಷವಾಗಿರಲು ಕಾರಣವಾದರೂ ಏನು ತಿಳಿಸುವೆಯಾ ಪ್ರಿಯೆ? ಹೌದು ರಾಜ, ಇಂದು ಪೌರ್ಣಮಿ. ಇವತ್ತು ಮಹರ್ಷಿಗಳು ನಮ್ಮಿಬ್ಬರಿಗೂ ಪ್ರತಿ ಮನ್ಮಥರು ಕೊಟ್ಟ ಮುತ್ತನ್ನು ಕುಡಿಸುತ್ತಾರೆ. ನಾವು ಮರಳಿ ಕಾಮಶಕ್ತಿವಂತರಾಗುತ್ತೇವೆ. ಮತ್ತೆ ಕಾಮಶಕ್ತಿ? ಎಂತಹ ಸಂತೋಷದ ಸುದ್ದಿ ರಾಜ. ಭುವನೇಶ್ವರಿ, ಇಂದಿಗೆ ನಮ್ಮ ಅಜ್ಞಾತವಾಸ ಮುಗಿಯಿತು. ನಮ್ಮ ಸುಂದರ ದಿನಗಳು ಹತ್ತಿರ ಬರುತ್ತಿದೆಯಲ್ಲವೇ? ಏಕೆ ಮೌನ? ನಿನ್ನ ಅಪ್ರತಿಮ ಸೌಂದರ್ಯಕ್ಕೆ ಈ ಮೌನ ಕಳಶವಿಟ್ಟಂತೆ. ಪ್ರಿಯ ಆನಂದ, ಮಹದಾನಂದ, ಮಹದಾನಂದವಾಯ್ತು ನನಗೆ. ಏನಿದ ಶಿಷ್ಯ ಈ ನಿನ್ನ ಆನಂದದ ಪರಾಕಾಷ್ಠೆ? ಇಂದು ಸಮಿತ್ರಗಳನ್ನು ತರಲು ಕಾಡಿಗೆ ಹೋಗಿದ್ದಾಗ ಅಲ್ಲಿ ಒಂದು ಕಪ್ಪೆಯನ್ನು ಹಾವು ನುಂಗಲು ಹವಣಿಸುತ್ತಿತ್ತು. ಆಮೇಲೆ ನನಗೆ ಅದನ್ನು ಕಂಡು ತುಂಬಾ ಕೋಪ ಬಂದಿತ್ತು. ನಿನಗೆ ಕೋಪ ಬಂದರೆ ಕೇಳಬೇಕೆ? ಮುಂದೇನಾಯ್ತು? ಕೂಡಲೇ ನನ್ನ ತಪಶಕ್ತಿಯಿಂದ ಆ ಕಪ್ಪೆಯನ್ನು ಹಾವನ್ನಾಗಿ ಮಾಡಿದೆ. ಆಮೇಲೆ ಅವೆರಡು ಸೆಣಸಾಡಿ 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 ಮುಂದೆ ಹೇಳಯ್ಯ ಸತ್ತು ಹೋದವು. ಯಾಕೆ ಏನಕ್ಕಿಯ? ಏನಾಯ್ತು ನಿನಗೆ? ಏನಯ್ಯ ನಿನ್ನ ಬುದ್ಧಿ, ನಿನ್ನ ಬುದ್ಧಿ ಒನಕೆ ಚಿಗು. ಅಲ್ಲ ಕಣಿ ಯಶಿಶೋತ್ತಮ, ನಿನ್ನ ತಪಶಕ್ತಿಯ ಪ್ರಭಾವದಿಂದ ಆ ದುಷ್ಟ ಹಾವಿಗೆ ಕರುಣಾ ಬುದ್ಧಿ ಕರುಣಿಸಿದರೆ ಹಾವು ಬದುಕುತ್ತಿತ್ತು, ಕಪ್ಪೆಯೂ ಉಳಿತಿತ್ತು. ಈಗ ನಿನ್ನಿಂದಾಗಿ ಎರಡು ಪ್ರಾಣಿಗಳ ವಧೆ, ಅಂದರೆ ನಿನಗೆ ಎರಡು ಪಾಪಗಳು ಸುತ್ತಿಕೊಂಡಂತಾಯಿತು. ಅಂದರೆ ನಿನಗೆ ರೌರವ ನರಕ. ಆದರೂ ಚಿಂತೆ ಇಲ್ಲ, ನನ್ನ ತಪಶಕ್ತಿಯನ್ನು ಕಂಡು ನನಗೆ ಹೆಮ್ಮೆಯಾಗುತ್ತದೆ ಗೊತ್ತಾ? ಮೆಚ್ಚಬೇಕಾದ್ದೆ. ಇದು ಹೇಗಾಯ್ತಂದರೆ ಉಷ್ಟಾಣಾಚು ವಿವಾಹೇ ಗೀತಂ ಗಾಯಂತಿ ಗಾರ್ದ ಬಹಾ ಪರಸ್ಪರ ಪ್ರಶಂಸಂತಿ ಓಹೋ ರೂಪ ಓಹೋ ಧ್ವನಿ. ಅಂದರೆ ಒಂಟೆಗಳ ಮದುವೆಗೆ ಕತ್ತೆಗಳ ಸಂಗೀತವಂತೆ. ಈ ಕತ್ತೆಗಳ ಸಂಗೀತವನ್ನು ಕೇಳಿ ಒಂಟೆ ಹೇಳಿತಂತೆ, ಆಹಾ ಏನು ನಿನ್ನ ಸಿರಿ ಕಂಠ ಎಂದು. ಈ ಕತ್ತೆ ಒಂಟೆಯನ್ನು ನೋಡಿ ಹೇಳಿತಂತೆ, ಏನು ನಿನ್ನ ರೂಪ ಎಂದು. ಹಾಗೆ ಇವೆರಡಕ್ಕೇನು ನೀನು ಕನಿಷ್ಠ? ಕನಿಷ್ಠ ಎಂದರೆ? ಅಂದರೆ ಶ್ವಾನ. ಶ್ವಾನ ಅಂದರೆ ನಾಯಿ ಎಂದು. ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ. ಕಾಮದೇವಾಯ ನಮಃ. ಓಂ ರತಿಮನ್ಮಥಾಯ ನಮಃ. ಜನಕರಾಜ, ಭುವನೇಶ್ವರಿ, ರತಿಮನ್ಮಥರು ಕೊಟ್ಟ ಈ ಮುತ್ತುಗಳನ್ನು ನಮ್ಮ ಪವಿತ್ರವಾದ ಕಮಂಡಲದಲ್ಲಿ ಕ್ಷೀರದಲ್ಲಿ ಹಾಕಿ ನಿಮಗೆ ತೀರ್ಥವಾಗಿ ಕುಡಿಸುತ್ತೇನೆ. ನೀವು ಇದನ್ನು ಕಾಯ ವಾಚ ಮನಸ ಶೀಘ್ರ ಸಂತಾನ ಪ್ರಾಪ್ತವಾಗಲಿ ಎಂದು ಬೇಡಿಕೊಳ್ಳಿ. ನಿಮಗೆ ಕಾಮೋದ್ರೇಕವಾಗಿ ಮರಳಿ ಶಕ್ತಿ ಬಂದು ಸಂತಾನ ಪ್ರಾಪ್ತವಾಗುವುದು. ಮಹಾಪ್ರಸಾದ ಅನುಗ್ರಹಿಸಿ. ಜನಕರಾಜ, ಭುವನೇಶ್ವರಿ, ಈ ಪವಿತ್ರವಾದ ಕ್ಷೀರವನ್ನು ನೀವಿಬ್ಬರೂ ಬಹಳ ಭಕ್ತಿಯಿಂದ ಸ್ವೀಕರಿಸಬೇಕು. ರುದ್ರಾಮಣಿ, ಈ ಯಜ್ಞ ಕಾರ್ಯ ಸುಸೂತ್ರವಾಗಿ ಮುಗಿಯುವವರೆಗೂ ಭುವನೇಶ್ವರಿಗೆ ಎಲ್ಲಾ ವಿಧದಲ್ಲೂ ಸಹಕರಿಸು. ನಾವು ಜನಕರಾಜನ್ನು ಕರೆದುಕೊಂಡು ಪವಿತ್ರ ಅಶ್ವತ್ವೃಕ್ಷದ ಬೇರನ್ನು ತರಲು ಹೊರಡುತ್ತಿದ್ದೇವೆ. ಶಿಷ್ಯಂದಿರೆ, ನಾವು ಬರುವಷ್ಟರಲ್ಲಿ ಭುವನೇಶ್ವರಿಯೊಂದಿಗೆ ಯಜ್ಞ ಕಾರ್ಯಕ್ಕೆ ಸಿದ್ಧತೆ ಮಾಡಿದ್ದೇವೆ.
ನಡೆ ಜನಕ. ನಡೆ ಜನಕ ರಾಜ. ಆಯ್ತು ಗುರುವರ್ಯ. ನಾನು ನಿಮ್ಮ ಹೋಗಿ ಬರುತ್ತೇನೆ. ಶಿಶೇಂದ್ರೆ, ನಾವು ಅಶ್ವತ್ ವೃಕ್ಷದ ಪವಿತ್ರವಾದ ಬೇರನ್ನು ತರಲು ಹೊರಡುತ್ತಿದ್ದೇವೆ. ನೀವು ಯಜ್ಞಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ಬೆಳಗಾಗಲು ಕೆಲವೇ ಗಳಿಗೆಗಳು ಮಾತ್ರ ಉಳಿದಿವೆ. ಹಾಗೆ ಆಗಲಿ ಗುರುಗಳೇ. ಕುಮಾರನನ್ನು ಜಾಗ್ರತೆಯಿಂದ ಕರೆತನೆ. ನನಗೆ ಭುವನ ಬೇಕು. ಭುವನ ಜನಕರಾಜ, ನನ್ನ ದಿವ್ಯ ಶಕ್ತಿಯಿಂದ ಬೇರನ್ನು ಕಾಣುತ್ತಿದ್ದೇನೆ. ನಾವು ಹುಡುಕುತ್ತಿರುವ ಪವಿತ್ರವಾದ ಬೇರು ಈ ಮರದ ಬುಡದಲ್ಲಿಯೇ ಇದೆ. ಹಾಗಾದರೆ ಅಗೆದು ಕತ್ತರಿಸಲೇ ಮಹರ್ಷಿಗಳೇ? ಬೇಡ ಕುಮಾರ, ನನ್ನ ತಪೋಶಕ್ತಿಯಿಂದ ಅದು ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿ ಬಿಡುತ್ತದೆ. ಯಜ್ಞಕುಂಡಕ್ಕೆ ನಮಸ್ಕರಿಸಿ. ರುದ್ರಾಮಣಿ ಸಹಕರಿಸಿ. ಜನಕರಾಜ, ಬಿಡಿ ನನ್ನನ್ನು, ಬಿಡಿ ಭುವನ, ಭುವನ ನಾನು ಇಲ್ಲಿದ್ದೇನೆ. ಭುವನ, ಜನಕರಾಜ, ಭುವನ, ಜನಕರಾಜ, ಇಲ್ಲಿದ್ದೇನೆ. ಜನಕರಾಜಗಳೇ, ಭುವನ ಎಲ್ಲಿದ್ದಾಳೆ? ಸಮಾಧಾನ ಬೇಕು. ಸಮಾಧಾನ ಮಾಡಿ. ಈ ಮಹಾನ್ ಯಜ್ಞ ಕಾರ್ಯ ಪೂರ್ಣವಾದ ನಂತರ ಭುವನಳನ್ನು ಖಂಡಿತವಾಗಿಯೂ ಭೇಟಿ ಮಾಡಿಸುತ್ತೇನೆ. ಹೌದು ರಾಜ,
ಶಿಷ್ಯಂದಿರೆ, ಜನಕರಾಜನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಯಜ್ಞ ಮಂತ್ರವನ್ನು ಪ್ರಾರಂಭಿಸಿ. ಬಿಡಿ ರಾಜ, ರಾಜ ಜನಕರಾಜ, ಆ ಬೇರನ್ನು ಯಜ್ಞಕುಂಡದಲ್ಲಿ ಹಾಕು, ಇಲ್ಲವಾದಲ್ಲಿ ಶಿವ ಏನಿದು ನಿನ್ನ ಪರೀಕ್ಷೆ? ನಿಮ್ಮ ಯಜ್ಞಕಾರ್ಯ ಶಕ್ತಿ ನನ್ನಲ್ಲಿಗೆ ಎಳೆತಂದಿದೆ. ನಿಮ್ಮ ಮಹದಾಸೆಯಂತೆ ನಾನು ನಿಮಗೆ ವರವನ್ನು ದಯಪಾಲಿಸಿದ್ದೇನೆ. ಇಂತಹ ಅಮೃತ ಗಳಿಗೆಯಲ್ಲಿ ಯಜ್ಞವನ್ನು ಕೈಗೊಳ್ಳಲು ನಿಮ್ಮೊಂದಿಗೆ ಸಹಕರಿಸಿದ ಜನಕರಾಜ ಮತ್ತು ಭುವನೇಶ್ವರಿ ಸಮಾಗಮವು ಇದೇ ಅಮೃತ ಗಳಿಗೆಯಲ್ಲಿ ವೇದಘೋಷ ಮಂತ್ರೋಪಚಾರದ ನಡುವೆ ನಡೆದಿದೆ. ಭುವನೇಶ್ವರಿ ಗರ್ಭದಲ್ಲಿ ಆ ದಿವ್ಯಶಕ್ತಿ ಜನಿಸಿ ನಿಮ್ಮ ಆಸೆಯಂತೆ ಈ ಭೂಮಂಡಲವನ್ನು ನ್ಯಾಯ ನೀತಿ ಧರ್ಮದ ಕಡೆಗೆ ತೆಗೆದುಕೊಂಡು ಹೋಗಿ ವಿಶ್ವವಿಖ್ಯಾತವಾಗುತ್ತದೆ. ಧನ್ಯೋಸ್ಮಿ, ಧನ್ಯೋಸ್ಮಿ, ನನ್ನ ಈ ಜನ್ಮ ಸಾರ್ಥಕವಾಯಿತು. ಕೆಸರಿನಲ್ಲಿ ಕಮಲ ಹುಟ್ಟುವ ಹಾಗೆ ಭುವನೇಶ್ವರಿಯ ಗರ್ಭದಲ್ಲಿ ದಿವ್ಯಶಕ್ತಿಯು ಜನಿಸುವ ನುಡಿ ಕೇಳಿ ನನ್ನ ಆತ್ಮ ತೃಪ್ತಿಗೊಂಡಿತು. ನಾನೇ ಭಾಗ್ಯಶಾಲಿ, ನಾನೇ ಭಾಗ್ಯಶಾಲಿ. ಧನ್ಯೋಸ್ಮಿ, ಧನ್ಯೋಸ್ಮಿ. ಮಹರ್ಷಿಗಳ ಅಪೇಕ್ಷೆಯಂತೆ ಈ ಭೂಮಂಡಲವನ್ನು ಕಾಪಾಡುವ ದಿವ್ಯಶಕ್ತಿಯು ಯಜ್ಞ ನಡೆದ ಅಮೃತ ಘಳಿಗೆಯಲ್ಲಿ ಯಜ್ಞಕ್ಕೆ ಸಹಕರಿಸಿದ ಭುವನೇಶ್ವರಿ ಮತ್ತು ಜನಕರಾಜರ ಸಮಾಗಮದ ನಂತರ ಅವರ ವಂಶದ ಕುರಿಯಾಗಿ ಭುವನೇಶ್ವರಿಯ ಗರ್ಭದಿಂದ ಜನಿಸಿ ಈ ಭೂಮಂಡಲಕ್ಕೆ ಪಾದಾರ್ಪಣೆ ಮಾಡುವ ಕಾಲ ಸಮೀಪಿಸುತ್ತಿದೆ. ಕೆಲ ವರ್ಷಗಳಲ್ಲಿ ಈ ಭೂಮಂಡಲ ಮತ್ತೊಮ್ಮೆ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ಕರೆದೊಯ್ಯುವ ಒಬ್ಬ ಮಹಾನ್ ಪುರುಷನ ಆಗಮನವಾಗಲಿದೆ.